ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛನಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಃ ದೇವಾನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸನಸೇ ಉತ್ತುಂಗವತ್ತರಂಗಾಯ ಮಧ್ವದುಕ್ತಾಬ್ಧಯೇ ನಮಃ. ಗುರುಮಖಿಲ ಪುರಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಟಂ ಸತ್ಪನಿಷ್ಟಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾಚಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾರಿರಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಭವಂತೇವ ಶವದೋ ಬಿಂಬಸನ್ನಿಧೌ ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದ್ಯೇಹ್ಯಭೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾಡುವ ಕರ್ಮ ಉಂಟು, ನೋಡುವ ಕರ್ಮ ಉಂಟು, ಬೇಡುವ ಕರ್ಮ ಉಂಟು, ಮಾಡಿಸುವುದುಂಟು. ಇಲ್ಲಿ ಕರ್ಮಗಳು ನಾನಾ ರೀತಿಯಾಗಿದೆ. ಮಾಡುವ ಕರ್ಮ, ನಾವು ಮಾಡುವ ಕರ್ಮ ಇದೆ, ನೋಡುವ ಕರ್ಮ, ಬೇಡುವ ಕರ್ಮ ಉಂಟು. ಅದಕ್ಕೆ ತುಂಬಾ ಇದೆ ಕರ್ಮಗಳಲ್ಲಿ. ಈ ಮೂರನೇ ಆಗಿ ತಗೊಂಡು ಮಾಡುವ ಕರ್ಮ, ನೋಡುವ ಕರ್ಮ, ಬೇಡುವ ಕರ್ಮ ಅಂತ ಮೂರೇ ಆಗಿ ತಗೊಂಡು ಅಂತ ಹೇಳಿದ್ರೆ, ನಾವು ಮಾಡುವ ಕರ್ಮ ಇದೆ, ದೊಡ್ಡವರನ್ನ ನೋಡುವ ಕರ್ಮ ಇದೆ, ಅವ್ರು ಹೇಗ್ ಮಾಡ್ತಾರೆ ಅಂತ, ಅವರಂತೆ ನಮಗಾಗಬೇಕು ಅಂತ ಬೇಡುವ ಕರ್ಮ ಉಂಟು. ಮೂರು ಪ್ರಧಾನ ಕರ್ಮಗಳು. ಎಲ್ಲಾ ಕರ್ಮ ಇದೆ, ತಿನ್ನೋದು, ಕುಡಿಯೋದು, ಮಾಡುವುದೆಲ್ಲ, ಅವೆಲ್ಲ ಮಾಡುವ ಕರ್ಮಗಳು. ನಾವು ನಿತ್ಯ ಮಾಡುವ ಕರ್ಮಗಳನ್ನ ಒಂದು ಮಾತಲ್ಲೇ ಸೇರಿಸಿದ್ರು, ಮಾಡುವ ಕರ್ಮ ಉಂಟು. ಈ ಮಾಡುವ ಕರ್ಮ ಸರಿಯಾಗಿದೆಯೋ ಇಲ್ಲವೋ, ಅವಾಗ ದೊಡ್ಡವರು ಮಾಡಿದ ಕರ್ಮವನ್ನ ನೋಡುವ ಕರ್ಮ ಉಂಟು, ಅದರಲ್ಲಿ ವಿಶೇಷವನ್ನು ಕಂಡಾಗ ಬೇಡುವ ಕರ್ಮ ಉಂಟು. ಅದನ್ನು ನಮಗೆ ಬೇಕು ಅಂದು ಬೇಡುವ ಕರ್ಮ ಉಂಟು. ಆವಾಗ ನಾವು ಬೇಡಿದಾಗ ನಮ್ಮ ಮೂಲಕ ಮಾಡಿಸುವುದು ಉಂಟು, ನಮ್ಮ ಮೂಲಕ ಮಾಡಿಸ್ತಾರೆ. ಮಾಡಿಸುವರು ಸಾಂಶ ಸುರಾದಿ ದಿವಿಜರು. ಮಾಡಿಸೋರು ಯಾರು ಅಂದ್ರೆ ಸಾಂಶರಾದ ದೇವತೆಗಳು ಮಾತ್ರ. ಮಾಡುವರು ಮಾತ್ರ ನಿರಂಶರು. ಅಲ್ಲಿ ಮಾಡಿಸುವರು ಯಾರು ಅಂದ್ರೆ ಸಾಂಶ ಸುರಾದಿ ದಿವಿಜರು. ಮಾಡುವವರು ಮಾತ್ರ ಅಂದ್ರೆ ಮಾಡಿಸೋದಿಲ್ಲ, ಬರೇ ಮಾಡುವವರು ಮಾತ್ರ ಯಾರು ಅಂತ ಹೇಳಿದ್ರೆ ನಿರಂಶವು. ಇನ್ನ ನೋಡುವರು ಉತ್ತಮರು, ಕರ್ಮಾಧಮರು. ಬೇಡಿ ಮಾಡುವ ಕರ್ಮ ಸರ್ವ ಜೀವರಿಗುಂಟು. ಅದಕ್ಕೆ ಹೇಳಿದ್ರು ನೋಡುವರು ಯಾರು ಅಂದ್ರೆ, ಇವಾಗ ನೋಡಿ, ನಾವು ಒಂದು ಕರ್ಮ ನಮ್ಮಿಂದ ನಡೆದರೆ ದೇವತೆಗಳು ಮಾಡಿಸ್ತಾರೆ ನಮ್ಮಿಂದ. ಸರಿ, ಅವರು ಮಾಡಿಸಿದಾಗ ಮಾಡೋರು ನಾವೇ, ನಾವು ಇನ್ನೊಬ್ಬರಿಂದ ಮಾಡಿಸ್ಲಿಕ್ಕಾಗಲ್ಲ. ಆದರೆ ದೇವತೆಗಳು ನಮ್ಮಿಂದ ಮಾಡಿಸುವಾಗ ನಮ್ಮ ಕರ್ಮವನ್ನು ನೋಡೋರು ಯಾರು ಇದ್ದಾರ? ನಾವು ಇನ್ನೊಬ್ಬರ ಕರ್ಮವನ್ನ ದೇವತೆಗಳು ಅವರಿಂದ ಮಾಡಿಸ್ತಾ ಇದ್ದಾರೆ ಅಂತ ನೋಡ್ಲಿಕ್ಕಾಗುತ್ತಾ? ನಾವು ಆ ನೋಟ ನಮಗಿಲ್ಲ, ಒಬ್ಬರಲ್ಲಿ ಹುಕ್ಕು ನೋಡುವ ನೋಟ ನಮಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನೋಡುವರು ಉತ್ತಮರು, ನೋಡುವರು
ಉತ್ತಮರಿರ್ತಾರೆ, ಅವರು ಇನ್ನೊಬ್ಬರಲ್ಲಿ ಸೇರಿಕೊಂಡು ಅವರವರ ಮೂಲಕ ದೇವತೆಗಳು ಹೇಗೆ ಮಾಡಿಸ್ತಾರೆ ಎಂಬುದನ್ನ ನೋಡುತ್ತಾರೆ. ಇನ್ನ ಕರ್ಮ ಆಧಮರು ಅವರ ನೋಟ ದೇವರು ಹೇಗೆ ಕೊಟ್ಟ ಹಾಗೆ ನೋಡುತ್ತಾರೆ. ಅವರು ಕಣ್ಣು ಮುಚ್ಚಿಕೊಂಡ್ರೆ ಜ್ಞಾನದೃಷ್ಟಿಗೆ ಹೊರಗಿನವರು ಏನೇನು ಕರ್ಮ ಆಗ್ತಾ ಇದೆ, ದೇವತೆಗಳೇನು ಮಾಡಿಸ್ತಾ ಇದ್ದಾರೆ ನೋಡ್ತಾರೆ. ಕೆಲವರಿಗೆ ಒಳಗಿಂದ ಅವರು ದೇವತೆಗಳು ಮಾಡಿಸುವ ಕರ್ಮ ಕಾಣಿಸಬಹುದು, ಅಥವಾ ಜೀವ ಮಾಡುವ ಕರ್ಮ ಕಾಣಿಸಬಹುದು. ನಾನು ಅದೇ ನಿಮ್ಗೆ ಹೇಳ್ತಾ ಇರೋದು, ಅವರ ಕರ್ಮ ಅಲ್ಲ, ಇನ್ನೊಬ್ಬರ ಕರ್ಮವನ್ನ ದೇವತೆಗಳು ಮಾಡಿಸುವಾಗ ಇವರು ನೋಡ್ತಾರೆ, ಅದು ಉತ್ತಮರು. ಕರ್ಮಾಧಮರು ಅಂದ್ರು ಯಾರು? ಕರ್ಮವನ್ನೇ ಮಾಡುತ್ತಾ ಅಧಮ ಸ್ಥಾಯಿಯಲ್ಲಿರ್ತಕ್ಕಂತ ನಾವೇನಿದ್ದೀವಿ, ಬೇಡಿ ಮಾಡುವ ಕರ್ಮ ಸರ್ವ ಜೀವರಿಗುಂಟು. ನಾವು ಮಾಡುವ ಬೇಡಿ ಮಾಡುವ ಕರ್ಮ ಎಲ್ಲರೂ ಇರ್ಬೋದು ಅಲ್ಲ. ದೊಡ್ಡವರಾದವರಿಗೆ ಬೇಡಿ ಮಾಡುವ ಕರ್ಮ ಇದೆಯಾ? ಹೌದು, ಅವರಿಗಿಂತ ದೊಡ್ಡವರಲ್ಲಿ ಬೇಡಿ ಅವರು ಕರ್ಮ ಮಾಡುತ್ತಾರೆ. ಆ ರೀತಿಯಾಗಿ ನೋಡುವರು ಉತ್ತಮರು. ಕರ್ಮ ಕರ್ಮಾಧಮರು ಅಂದ್ರೆ ಕರ್ಮವನ್ನೇ ಪ್ರಧಾನವಾಗಿ ಇಟ್ಟುಕೊಂಡವರು ಕರ್ಮಾಧಮರು ಅಷ್ಟೆ. ಕರ್ಮಾಧಮರು ಅಂದ್ರೆ ಜ್ಞಾನಾಧಿಕ್ಯ ಇರತಕ್ಕಂತ, ಅಂದ್ರೆ ಕರ್ಮಕ್ಕಿಂತ ಜ್ಞಾನ ತುಂಬಾ ಜಾಸ್ತಿ ಇರುವಂತವರು ದೇವತೆಗಳು. ಅವರು ಧ್ಯಾನದಲ್ಲಿ ಎಲ್ಲವನ್ನು ನೋಡತಕ್ಕಂಥವರು, ಕರ್ಮವನ್ನೇ ಮಾಡುತ್ತಾ ಅಧಮ ಸ್ಥಾಯಿಯಲ್ಲಿರತಕ್ಕಂಥವ್ರು ನಿರಂಶರು. ಅವರು ಬೇಡು ಮಾಡುವ ಕರ್ಮ ಸರ್ವ ಜೀವರಿಗೂ ಉಂಟು. ಕೂಡುವ, ಮಲಗುವ, ಓಡುವ, ನಿಲ್ಲುವ, ಮಾಡುವ ನಾಲ್ಕು ಕರ್ಮ ದೇಹಿಗಳು ಮಾಡಿಸುವ ಹರಿಯೆಂದು ತಿಳಿಯಬೇಕು. ಕೂಡೋದು, ಮಲಗೋದು, ಓಡೋದು, ನಿಲ್ಲೋದು, ಮಾಡುವ ನಾಲ್ಕು ಕರ್ಮ ದೇಹಿಗಳು. ದೇಹಿಗಳು ಮಾಡುವ ಕರ್ಮ ನಾಲ್ಕು, ಸರಿಯಾಗಿ ಅನ್ವಯ ಮಾಡಿಕೊಂಡ್ರೆ ಶಬ್ದವನ್ನ. ದೇಹಿಗಳು ಮಾಡುವ ಕರ್ಮ ನಾಲ್ಕು ಯಾವುದು? ಕೂಡುವ, ಮಲಗುವ, ಓಡುವ, ನಿಲ್ಲುವ, ದೇಹಿಗಳು ಮಾಡುವ ಕರ್ಮ ನಾಲ್ಕು. ಅದರಲ್ಲಿ ಮಾಡಿಸುವ ಹರಿಯೆಂದು ತಿಳಿಯಬೇಕು. ನಾವೇನು ಮಾಡುತ್ತೀವಿ, ಮಾಡಿಸುವವನು ಶ್ರೀಹರಿಯೇ ಅಂತ ತಿಳಿಯಬೇಕು. ಮಾಡಿಸುವರ, ದಯ ಮಾಡುವರ, ದಯ ಮಾಡಿಸುವರ, ದಯ ಮಾಡುವರ, ದಯ ನೋಡುವರ, ದಯ ಬೇಡು ನಿನಗೆ ಬೇಕು. ಇಲ್ಲಿ ಹೇಳುತ್ತಾರೆ ಮಾಡಿಸುವರ ದಯ ಬೇಕು, ಹಾಗೆ ಮಾಡುವರ ದಯ ಬೇಕು. ತಮಗಿಂತ ದೊಡ್ಡವರು ಮಾಡಿಸಿದರೆ ಮಾಡುತ್ತಾರೆ ತತ್ವಾಭಿಮಾನಿಗಳು, ಹೌದಾ? ಅದರಿಂದ ಅವರು ಮಾಡುವವರೇ. ಮಾಡಿಸುವವರು ಯಾರು? ಉತ್ತಮರು. ಉತ್ತಮರ ದಯ ಬೇಕು, ಅಧಮರ ದಯ ಬೇಕು, ನೋಡುವರ ದಯ. ನೋಡುವರು ಅಂದ್ರೆ ಯಾರು? ಸರಿಯಾದ ಕಲ್ಪನೆ ಬೇಕು ನಮಗೆ. ನೀವು ಮಧ್ಯೆ ನೋಡುವ ಯಾರು? ನಮ್ಮನ್ನ ಅಂದ್ರೆ ನಮ್ಮ ನಮ್ಮ ಗುರುಗಳು. ಆ ಗುರುಗಳು ಎರಡು ರೀತಿಯಾಗೂ ಇರಬಹುದು, ಇಲ್ಲದೇನೂ ಇರಬಹುದು. ಕೇವಲ ಹೊರಗಿಂದ ತಾವು ತತ್ವಜ್ಞಾನ ಪಡ್ಕೊಂಡು ಭಗವಂತನ ವಿಶೇಷ ಉಪಾಸನೆ ಮಾಡುತ್ತಾ ಒಳಮುಖರಾಗಿ ನಮ್ಮ ಕರ್ಮದ ವಿಚಾರವನ್ನ ನೋಡುವವರು, ಕೇವಲ ನೋಡುವವರು. ಓ, ನಮ್ಮ ನೋಡಿದ್ಕೊಳ್ಳಿ ನೋಡಪ್ಪ, ಹಿಂಗ್ ಮಾಡ್ತಾ ಇದೆ, ಹಿಂಗ್ ಮಾಡಬೇಡ ಹೇಳ್ಬಿಡ್ತಾರೆ. ಮತ್ತೆ ನಮ್ಮನ್ನು ಕೇಳಬೇಕಾಗಿಲ್ಲ, ಅವರ ಕಣ್ಣು ಮುಚ್ಚಿಕೊಂಡ್ರೇನೆ ನಮ್ದೆಲ್ಲ ಕಂಡುಬಿಡುತ್ತೆ. ಆದರೆ ಇನ್ನೊಬ್ಬರು ಇರುತ್ತಾರೆ, ಅವರು ಹೊರಗೆ ಒಂದು ರೂಪದಿಂದ ಬಂದಿರುತ್ತಾರೆ, ಆದರೆ ಅವರೇ ತತ್ವಾಭಿಮಾನಿಗಳ ಗುಂಪಲ್ಲಿ ಒಂದಾಗಿದ್ರೆ, ತತ್ವಾಭಿಮಾನಿಗಳೇ ಅನೇಕ ರೂಪಗಳು ಧಾರಣೆ ಮಾಡಿಕೊಂಡು ಬರುವುದು ಇದು. ದೊಡ್ಡ ದೊಡ್ಡವರು ಬರ್ತಾರೆ, ಚಿಕ್ಕವರು ಬರ್ತಾರೆ, ದೇವತೆಗಳು ಬರ್ತಾರೆ. ಅವರಿಗೆ ಎರಡು ಪೋಸ್ಟ್ ಬಂತು, ನೋಡುವವರು ಹೌದು, ಮಾಡಿಸುವವರು ಹೌದು. ಸರ್ವಧಾರದ ಹೇಳ್ತಾರೆ. ಆದ್ದರಿಂದ ಮಾಡಿಸುವರ ದಯ, ಮಾಡುವರ ದಯ, ನೋಡುವರ ದಯ ಬೇಡು. ಮೂರು ಜನರ ದಯ ನಮಗೆ ಬೇಕಂತೆ. ಆದ್ದರಿಂದ ನಿನಗೆ ಬೇಕು. ಮಾಡುವ ಕರ್ಮವು ಈ ಪರಿ ತಿಳಿಯದೆ ಮಾಡಲು ಏನೇನು ಫಲಬಾರದು.
ಮಾಡಿಸುವವರು ಅವರಿಂದ ಮಾಡುವವರು ಅವರಿಂದ ಮಾಡುವವನ ದೇವ ಪ್ರಧಾನವಾಗಿ ಮಾಡಿಸುವವ. ಅವರ ನಂತರ ಮಿಕ್ಕವರು ತಮ್ಮ ತಮ್ಮ ಕಳಗಿನವರ ಕೆಲಸ ಮಾಡಿಸುವವರು. ನನಕ್ಕಿಂತ ದೊಡ್ಡವರೆಲ್ಲ ನನ್ನ ಕೆಲಸ ಮಾಡಿಸ್ತಾರೆ. ಅದರಲ್ಲಿ ಮಾಡಿ ಮಾಡಿಸುವವರು ತಾವು ಮಾಡುತ್ತಾರೆ, ನಮ್ಮಿಂದ ಮಾಡಿಸ್ತಾರೆ. ಇನ್ನು ನೋಡಿ ಅನುಗ್ರಹ ಮಾಡತಕ್ಕಂಥವರು ಕೆಲವರಿದ್ದಾರೆ. ಆದ್ದರಿಂದ ಭಗವಂತ, ದೇವತೆಗಳು, ಗುರುಗಳು ಇವರೆಲ್ಲರ ಅನುಗ್ರಹ ಬೇಕು. ಈ ಅನುಗ್ರಹ ಇಲ್ಲದೆ ಮಾಡುವ ಕರ್ಮವು ಈ ಪರಿ ತಿಳಿಯದೆ ಮಾಡಲು, ಯಾವ ಪರಿ ತಿಳಿದು ಮಾಡಬೇಕು ಕರ್ಮ ಅಂದರೆ ತತ್ವಾಭಿಮಾನಿಗಳ ಮೂಲಕ ಭಗವಂತ ತಾನೇ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಪ್ರತಿಯೊಂದು ಕಾರ್ಯ ಅಂತ ತಿಳಿದು ಮಾಡಬೇಕು. ಹಾಗಾದ್ರೆ ಸಾಧನ ಎಂಬ ಪದದ ನಿರ್ವಚನ ಎಲ್ಲಿ ಬಂತು ಅಂದರೆ ಬರೇ ಒಂದು ಹೊರಗಿನ ವೇದೋಕ್ತ ಕರ್ಮಾನುಷ್ಠಾನ ಮಾತ್ರ ಸಾಧನ ಅಂತಲ್ಲ. ಆಕರು ವೇದೋಕ್ತ ಕರ್ಮಾನುಷ್ಠಾನ ಮಾಡುವಾಗಲಿ ಸಾಮಾನ್ಯ ಏಡ್ದು ಕೂತು ಮಾಡಿ ಏನೇನು ಕರ್ಮಗಳು ನಮ್ಮ ಇಂದ್ರಿಯಗಳಿಂದ ಆಗ್ತಾ ಇದೆ ಅವೆಲ್ಲದಕ್ಕೂ ಕೂಡ ಶ್ರೀಹರಿವಾಯು ಗುರುಗಳೇ ನಿಂತು ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಪೂರ್ವಕವಾಗಿ ಪ್ರತಿಯೊಂದು ಕರ್ಮ ಮಾಡಲಿಕ್ಕೆ ಪ್ರಯತ್ನ ಸಾಧ್ಯ ಆಗಲ್ಲ. ಈಗಂತೂ ಪ್ರತಿಯೊಂದು ಕರ್ಮ ಮಾಡುವಾಗ ಎದ್ದರು ಕೂತರು ನಿಂತರು ಮಲಗಿದ್ರು ಏನೇನ್ ಮಾಡಿದ್ರು ಕೂಡ ಇಲ್ಲ ದೇವರದು ನೆನಪು ಬರ್ತಾ ಇಲ್ಲ, ಆತನೇ ಮಾಡಿಸ್ತಾ ಇದ್ದ ನಮ್ಮ ನೆನಪು ಬರ್ತಾ ಇಲ್ಲ. ಯಾವಾಗೋ ಯಾವುದೋ ಒಂದು ಕರ್ಮಕ್ಕೆ ದೇವರು ಮಾಡಿಸಿದ್ರು ಅಂತ, ಯಾವುದೋ ಒಂದು ಫಂಕ್ಷನ್ ಇನ್ನೊಂದು ಮಾಡಿಸಿದ್ರು ದೇವರು, ಮಿಕ್ಕದೆಲ್ಲ ದೇವರು ನಾವೇ ಎಲ್ಲ ಮಾಡಿದ್ರು. ಹಾಗಾದ್ರೆ ಇದು ಎಷ್ಟು ಸೀರಿಯಸ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ತಲೆಯಲ್ಲಿ ಯಾವುದು ಬರ್ತಾ ಇಲ್ಲ ಅದು ಬರಬೇಕಾದ್ರೆ ಸದಾ ನೆನೆಯಬೇಕಂತ ವ್ಯಾಸರಾಜರು ಹೇಳ್ತಾರೆ. ಯಾವ ವಿಷಯ ನಮಗೆ ನೆನಪಿಗೆ ಬರ್ತಾ ಇಲ್ಲ ಅದು ನೆನಪಿಗೆ ಬರಬೇಕಾದ್ರೆ ಹೇಗೆ ಅಂದ್ರೆ ಥಟ್ಟನೆ ನಮಗೆ ನಮ್ಮ ಪ್ರಯತ್ನವಿಲ್ಲದೆ ನೆನಪಿಗೆ ಬರಬೇಕಾದರೆ ತಾನಾಗಿ ನೆನಪಿಗೆ ಬರಬೇಕಾದರೆ ಏನು ಮಾಡಬೇಕು ಅಂದ್ರೆ ಸತತ ಅದನ್ನ ಪ್ರಯತ್ನಪೂರ್ವಕವಾಗಿ ಪುಸ್ತಕವೋ ಇನ್ನೊಂದೋ ಇಟ್ಟುಕೊಂಡು ಎದುರಿಗೆ ಅಂದ್ರೆ ಒಂದೊಂದು ರೀತಿಯಾದ ಸಾಧನೆಗಳ ಮೂಲಕ ಸದಾ ಆವರ್ತನೆ ಮಾಡಬೇಕು. ಎಷ್ಟು ರಕ್ತದಲ್ಲಿ ಇಳಿಯುವಷ್ಟು ಆವರ್ತನೆ ಮಾಡಬೇಕು, ಸದಾ ರಕ್ತದಲ್ಲಿ ಇಳುವಷ್ಟು ಆವರ್ತನೆ ಮಾಡಿ ಅದರ ಬಗ್ಗೆ ಸೀರಿಯಸ್ನೆಸ್ ಜಾಸ್ತಿ ಇರಬೇಕು. ಅದನ್ನೇ ಚಿಂತನೆ ಮಾಡುತ್ತಾ ಇದು ನನ್ನ ಮಾಡಬೇಕಾದ ಸಾಧನ, ಇದು ಬಿಟ್ಟರೆ ಬೇರೊಂದಿಲ್ಲ, ಇದಕ್ಕಾಗಿ ಗಮನ ಕೊಡಲೇಬೇಕು ಅಂತ ಆಗ್ರಹ ಅಂದ್ರೂ ತಪ್ಪಾಗುತ್ತೆ. ಏನಂತ ಅರ್ಜ ಅಂತ ನೀವು ಹೇಳುತ್ತೀರ, ಬೇಕೆಂಬ ಹಂಬಲ ತುಡಿತ ತುಂಬಾ ಇರಬೇಕು. ಸುಮ್ಮನೆ ಕ್ಯಾಶುವಲ್ ಆಗಿ ಏನೋ ಬದುಕಿ ಏನೋ ಸ್ನಾನ ಒಂದು ಸಂಜೆ ಒಂದು ಪೂಜೆ ಆದ್ಮೇಲೆ ಹಾಗೆ ಪ್ರಡಾ ಅಂತ ಮಲ್ಕೊಂಡು ಕ್ಯಾಶುವಲ್ ಲೈಫ್ಗೆ ನಮಗೆ ಅಭ್ಯಾಸ ಬಿದ್ದವರಿಗೆ ಇದು ಸ್ವಪ್ನದಲ್ಲೂ ದೂರದ ಮಾತು, ಸ್ವಪ್ನದಲ್ಲೂ ದೂರದ ಮಾತು. ಯಾರಿಗೆ ಇದು ಸಾಧನೆ ಮಾಡಬೇಕು, ಗುರುಗಳು ಹೇಳಿದಂತೆ ಇದು ನನಗೆ ಸೀರಿಯಸ್ ಆಗಿ ಬರಬೇಕು, ಈ ಜನ್ಮ ಮತ್ತು ಬರುತ್ತೋ ಇಲ್ಲೋ ಅಂತ ಸೀರಿಯಸ್ನೆಸ್ ಬಂದವರಿಗೆ ಮಾತ್ರ ಹಗಲು ರಾತ್ರಿ ಪ್ರತಿಯೊಂದು ಕರ್ಮ ಮಾಡುವಾಗ ಭಗವಂತನ ಸ್ವಾಮಿ ನೀವು ಅಲ್ಲ ಎಷ್ಟು ಸಲ ನೆನೀತೀರಾ, ಸ್ವಾಮಿ ಮಾಡಿಸ್ತಾನೆ ಸ್ವಾಮಿ ಮಾಡಿಸ್ತಾನೆ, ಆ ನೆನೆಯೋದೇ ನನ್ನ ಸಾಧನೆ. ಅದರಲ್ಲಿ ಬೇಸರ ಬರಲೇಬಾರದು, ಕತ್ತರಿಸಿ ಹಾಕಬೇಕು. ಅದನ್ನ ಹೇಳ್ತಾರೆ ಮಾಡುವ ಕರ್ಮವು ಈ ಪರಿ ತಿಳಿಯದೆ ಮಾಡಲು ಏನೇನು ಫಲಬಾರದು, ನಾಡನೆಲ್ಲವೂ ತಿರುಗಿ ತೀರ್ಥಾದಿಗಳು ಮಿಂದು ಮಾಡೇ ನಾನಾ ದಾನ ಯಜ್ಞಾದಿಗಳೆಲ್ಲ ಕೂಡಿಸವು ಗತಿಗೆ ಎಂದೆಂದಿಗೂ. ಏನು ಏನು ಹೊರಗಿನ ಕರ್ಮಾನುಷ್ಠಾನ ಬೇಕಾದಷ್ಟು ಮಾಡಲಿ, ನಮ್ಮ ಗತಿಗೆ ಅವು ಕೂಡಿಸವು. ಎಲ್ಲಿಗೆ ಸೈಡ್ ಟ್ರ್ಯಾಕ್ ಹೋಗ್ತಾ ಇರುತ್ತಷ್ಟೇ ಹೊರತು ಭಗವಂತನ ಹತ್ತಿರ ಸೇರುವ ಮಾರ್ಗದಲ್ಲಿ ಈ ಕರ್ಮಗಳು ನಮ್ಮನ್ನ ಕರ್ಕೊಂಡು ಹೋಗಲ್ಲ. ಈ ಕರ್ಮಗಳಿಂದ ಬಂದ ಫಲ ನಮ್ಮನ್ನ ಆ ಕಡೆಗೆ ಕರ್ಕೊಂಡು ಹೋಗೋದೇ ಇಲ್ಲ ಅಂದ್ರು, ಸೈಡಿಗೇನೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾದರೆ ಗೋಪಾಲದಾಸರ ಮಾತು ಎಷ್ಟು ಸೀರಿಯಸ್ ಆಗಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂದ್ರೆ, ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕರ್ಮ ಹೇಳ್ತಾರಲ್ಲ, ಕೂಡುವ ಮಲಗುವ ಓಡುವ ನಿಲ್ಲುವ ನಾಲ್ಕು ಕರ್ಮಗಳು, ಮಿಕ್ಕ ಅದರಲ್ಲಿ ಚಿಕ್ಕದು ಹಾಗೆ ಹೀಗೆಲ್ಲ ಸೇರ್ಕೊಳ್ತು.
ಈ ಎಲ್ಲಾ ಕರ್ಮಗಳು ಮಾಡುವಾಗ ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ, ಮಾಡಿ ಮಾಡಿಸ್ತಾ ಇದ್ದಾನೆ ತತ್ವಾಭಿಮಾನಿಗಳ ಮೂಲಕ ಎನ್ನುವುದು ಸತತ ಬರ್ತಾ ಇರಬೇಕು. ಅದಕ್ಕೆ ದೃಷ್ಟಾಂತ, ಹೇಗೆ ನಾವು ಎಷ್ಟೇ ಸೀರಿಯಸ್ ಕೆಲಸ ಇದ್ರು ಏನೇ ಕೆಲಸ ಇದ್ರು ಉಸಿರಾಟ ಕಂಪಲ್ಸರಿ. ನಂಗೆ ಬಹಳ ಸೀರಿಯಸ್ ಕೆಲಸ ಇದೆ ಅದಿದೆ, ಉಸಿರಾಟ ಸ್ವಲ್ಪ ತಾಡಲ್ಲ ಅಂದ್ರೆ ಆಗಲ್ಲ. ಏನೇ ಇರಲಿ ಉಸಿರಾಟ ಸರಿ ಎಲ್ಲ ಹೋಯ್ತು. ಹಾಗೆ ನಾನು ಬಹಳ ಇಂಪಾರ್ಟೆಂಟ್ ಆ ಕೆಲಸ ಇದೆ ಈ ಕೆಲಸ ಇದೆ ಈ ನೆನಪು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಡ್ತೇನೆ ಅಂದ್ರೆ ಆ ಕರ್ಮ ಎಲ್ಲ ನಾಶ, ನಮ್ಮನ್ನು ಹಾಳು ಮಾಡುತ್ತೆ. ಆದ ಕಾರಣ ಸೀರಿಯಸ್ನೆಸ್ ಬರಲಿ ಅಂತ ಎಚ್ಚರ ಕೊಡ್ತಾ ಇದ್ದಾರೆ. ನಾಡನೆಲ್ಲವೂ ತಿರುಗಿ ತೀರ್ಥಾದಿಗಳ ಮಿಂದು ಮಾಡೆ ನಾನಾ ದಾನ ಯಜ್ಞಾದಿಗಳೆಲ್ಲ ಕೂಡಿಸವು ಗತಿಗೆ ಎಂದೆಂದಿಗೂ ಪಾಡಿದವರ ಪ್ರಾಣ ಗೋಪಾಲ ವಿಠಲ ಮಾಡಿ ಮಾಡಿಸುವಂಥ ಕರ್ತನರಿತು ಬಾಳು. ಏನು ಮಾಡಬೇಕಾಗಿಲ್ಲ ನಾವು, ಪರ್ವತ ಎತ್ತಿ ಕಳ ಹಾಕಿ ಮಾಡಿ ಏನು ಬೇಕಾಗಿಲ್ಲ, ಮಾಡಿ ಮಾಡಿಸುವಂಥ ಕರ್ತ ಸ್ವಾಮಿ, ಅವನು ಮಾಡಿಸಿದರೆ ಮಾಡುವ ಕರ್ತ ನಾನು, ಇಬ್ಬರು ಕರ್ತೃಗಳೇ. ಅವನು ಮಾಡಿಸಿದರೆ ಮಾಡುತ್ತೇನೆ, ಅವ ಮಾಡಿಸ್ತಾನೆ ಅಂತ ತಿಳ್ಕೊಂಡು ಪಾಡಿದರೆ. ಪಾಡೋದು ಅಂದ್ರೆ ಏನು, ಏನೋ ಪುಸ್ತಕದಲ್ಲಿ ನೋಡಿ ಪಾಡುವುದಲ್ಲ, ಏನೋ ಯಾರು ಹೇಳಿದ ಕೇಳಿ ಪಾಡೋದು ಅಲ್ಲ, ಒಳಗೆ ಅವನು ಮಾಡಿ ಮಾಡಿಸೋದು ಚಿಂತನೆ ಮಾಡ್ತಾ ಇರುವ ಕಾಲಕ್ಕೆ ಒಳ್ಳೆ ಹಾಡು ಬರುತ್ತೆ. ಏನು ಹಾಡು, ಜ್ಞಾನಿಗಳೆಲ್ಲ ಹಾಡು ಅಂತಹದ್ದೇ. ಒಳಗಿನ ದೇವರು ದೇವತೆಗಳು ಮಾಡಿಸುವ ಕರ್ಮಗಳನ್ನ ಚಿಂತನೆ ಮಾಡತಾ ಮಾಡತಾ ಬಂದಾಗ ಅವರು ಅಂದುಕೊಳ್ಳದೆ ಹೊರಬಂದ ಮಾತುಗಳೇ ಪದಗಳು ಅಂತಾಯಿತು. ಪಾಡಿದವರ ಪ್ರಾಣ ಗೋಪಾಲ ವಿಠಲ ಮಾಡಿ ಮಾಡಿಸುವಂತಹ ಕರ್ತನು ಅರಿತು ಬಾಳು. ಅಂದ್ರೆ ಮತ್ತು ಸಾಧನ ಅಂದ್ರೆ ಏನು, ಬಾಳೋದೇ ಸಾಧನ. ಅವ್ರು ಹೇಗೆ, ಹೆಚ್ಚು ಬೇಡಪ್ಪ ನಿಮ್ಮನ್ನು ಯಾವಾಗ ಎಬ್ಬಿಸ್ತಾರ ಅವಾಗ ಹೇಳಿ, ಯಾವಾಗ ಪೂಜೆ ಮಾಡ್ತಿರೋ ಅವಾಗ ಮಾಡಿ, ಯಾವಾಗ ಊಟ ಮಾಡ್ತಿರೋ ಮಾಡಿ, ಡೈಲಿ ವರ್ಕ್ ಶೇಪ್ ಏನಿದೆ ಅದೇನ್ ಚೇಂಜ್ ಮಾಡ್ಕೋಬೇಡಿ. ಅದಕ್ಕಾಗಿ ಉದ್ಯೋಗ ಬಿಟ್ಟು ಎಲ್ಲ ಕೂತು ಎಲ್ಲ ಬಿಟ್ಟು ಏನು ಬೇಡ. ಎಲ್ಲ ಅವರು ಏನೇನು ಕರ್ಮ ಮಾಡಿಸ್ತಾ ಇದ್ದಾರೆ, ಅವರು ಮಾಡಿಸ್ತಾ ಇದ್ದಾರೆ ಎಂಬುದು ಅಡಿಗಡಿಗೆ ಬರ್ತಾದ ಇಲ್ವಾ ಕೌಂಟರ್ ಚೆಕ್ ಮಾಡಿಕೊಂಡು, ಬಾರದಿದ್ರೆ ಏನ್ ಮಾಡ್ಬೇಕು, ಮತ್ತೆ ಅವ್ರ ಕಾಲಕ್ಕೆ ಬಿತ್ತು, ನೀವೇ ಕೊಡಬೇಕು ನೀವೇ ಕೊಡಬೇಕು ನೀವೇ ಕೊಡಬೇಕು. ಮಾಡಬೇಕು, ಮಾಡದು ಮಾಡಿದ ಚಿಂತನೆ ಮಾಡಬೇಕು, ಅರ್ಪಣೆ ಮಾಡಬೇಕು, ಬಾರದ್ದನ್ನ ಕೇಳಬೇಕು, ಕೇಳಿ 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 ಆ ಕೇಳುವುದರ ಮೂಲಕ ಪಾಪ ಕಳ್ಕೊಂಡು ಅದನ್ನು ಪಡ್ಕೋಬೇಕು. ಇದೇ ಸಾಧನ, ಅದಕ್ಕೆ ಬಾಳುವುದೇ ನಿಜವಾದ, ಈ ತರ ತಿಳ್ಕೊಂಡು ಬಾಳುವುದೇ ನಿಜವಾದ ಸಾಧನ. ಅದಕ್ಕೆ ತುಂಬಾ ಜನ ಜ್ಞಾನಿಗಳೆಲ್ಲ ಅವರು ಬರೆದಂತಹ ಪದಗಳೆಲ್ಲ ಅವರು ಹೋದ ಮೇಲೆ ಹೊರಗೆ ಬಂತು, ಇರುವ ಕಾಲಕ್ಕೆ ಬಹಳ ಕಡಿಮೆ ಜನದ್ದು ಬಂತು. ಅವರಿರುವ ಕಾಲಕ್ಕೆ ಪ್ರಖ್ಯಾತಿ ಹೊಂದಿದ ಹಾಡುಗಳು ಅಂದ್ರೆ ಬಹಳ ಕಡಿಮೆ ಜನದ್ದೇ. ಎಲ್ಲೆಲ್ಲೋ ಎಲೆ ಮೇಲೆ ಕಾಯಿಯಂತೆ ಯಾವ ಯಾವ ದೇಶದಲ್ಲೋ ಯಾವ ಊರಲ್ಲೋ ಎಲ್ಲೋ ಮೂಲೆಗಿದ್ದುಕೊಂಡು ಇದೇ ಚಿಂತನೆ. ಒಬ್ಬರೇ ಕೂತಿರ್ತಾರೆ ಯಾವುದೋ ಸಣ್ಣ ಮನೆ ಎಲ್ಲೋ ಹಳ್ಳಿ, ಆ ಹಳ್ಳಿಯಲ್ಲಿ ಬದುಕಲಿಕ್ಕೆ ಬೇಕಾದ ಮಿನಿಮಮ್ ಫೆಸಿಲಿಟಿ ಅಷ್ಟೇ, ಹೆಚ್ಚು ಯಾವುದು ಸುಖಕ್ಕೆ ಬೇಕಾದಿಲ್ಲ. ಅದರಲ್ಲೂ ಅವರು ಬೆಳಿಗ್ಗೆದ್ದು ನಿತ್ಯ ಕರ್ಮಾನುಷ್ಠಾನ ಇಷ್ಟು ಮುಗಿಸಿ ಅದೇನು ಒಂದಿಷ್ಟು ಹೊಟ್ಟೆಯಲ್ಲಿ ಹಾಕೊಂಡು ಕೂತರೆ ಮತ್ತು ರಾತ್ರಿ ಪರ್ಯಂತ ಮಾತಾಡಿಸೋರೇ ಇಲ್ಲ. ಅವರೇ ಅವರು ಗಂಡ ಹೆಣಿತಿದ್ರೆ ಅವರು ಮಕ್ಕಳಿದ್ರೆ ಒಬ್ಬರೇ ಕೂತು ಈ ತರ ಜನ್ಮ ಎಲ್ಲ ಕಳೆದು ಪ್ರಾಣವೂ ಬಿಡುತ್ತಿದ್ರು. ಅದೇನ್ ನೆನಪಾಗುತ್ತೋ ಅದು ಬರೆದಿಡ್ತಾ ಇದ್ರು, ಆದಮೇಲೆ ಸುಮ್ಮನೆ ದೇವರ ಚಿಂತನೆ ಮಾಡ್ತಾ ಕೂತಿದ್ರು. ಅವರು ಹೊರಗಿಂದ ನೋಡಿದ್ರೆ ಏನ್ ಇವರ್ ಲೈಫ್ ಸ್ಟೈಲು, ಯಾವುದಕ್ಕಾಗಿ ಬದುಕಬೇಕು, ಇವರು ಸುಮ್ಮನೆ ಬದುಕಿ ಸತ್ತು ಹೋಗ್ತಾ ಇದಾರಲ್ಲ ಅಂತ ಅನ್ನಿಸಬೇಕು ಹೊರಗಿನ ಹೊರಗೆ ನೋಡಿದರೆ. ಆದರೆ ಅವರಿಗೆ ಆ ಬದುಕಿನಲ್ಲಿ ದೊಡ್ಡ ದೀಕ್ಷ ಏನದು ಅಂದ್ರೆ, ಇದು ಹೊರಗೆ ಹೇಳಿ ಮಾಡುವ ಸಾಧನ ಅಲ್ಲ, ಇನ್ನೊಬ್ಬರಿಗೆ ಗೊತ್ತಾಗಬೇಕಾಗಿಲ್ಲ, ನನ್ನೊಳಗೆ ನಾನು ಮಾಡುವ ಸಾಧನ. ಅದಕ್ಕಿನ್ನೊಬ್ರು ಬೇಕಾಗಿಲ್ಲ, ನೋ ಬಡಿ ಇಸ್ ನೀಡೆಡ್.
ಗುರುಗಳು ತಿಳಿಸಿಕೊಡುವ ಗುರುಗಳು ಬೇಕು, ಎಡವೆ ಬಿದ್ದರೆ ಕೈ ಎತ್ತುವ ಗುರುಗಳು ಬೇಕು. ಅವರು ಹಿಂದಿದ್ರೆ ಸಾಕು. ಇನ್ನೇನು, ತತ್ವಾಭಿಮಾನಿಗಳ ಒಳಗೆ ಕೂತಿದ್ದಾರೆ, ಅವರ ಅನುಗ್ರಹದಿಂದ ಸದಾಕಾಲ ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆ. ಅದು ಎದ್ದರು ಕೂತರು ಎಷ್ಟೇ ಎಲ್ಲ ಕರ್ಮಗಳು ಹೆಚ್ಚೇನಿವೆ, ಅದರಲ್ಲೇ ಭಗವಂತನ ಚಿಂತನೆ ಮಾಡುತ್ತಾ ಆ ಚಿಂತನೆ ಮಾಡೋದೇ ನನ್ನ ಜೀವನದ ಗುರಿ ಎಂದು ಚಿಂತನೆ ಮಾಡೋದು ಇನ್ನೊಬ್ರಿಗೆ ಗೊತ್ತಾಗ್ಬೇಕೇನು? ತಲೆಯಲ್ಲಿ ಏನೇನು ಓಡತಾ ಇದೆ ಇನ್ನೊಬ್ರಿಗೆ ಗೊತ್ತಾಗ್ಬೇಕಾ? ಗೊತ್ತಾಗಿಲ್ಲ, ಏನು ಬೇಕಾಗಿಲ್ಲ, ಇನ್ನೊಬ್ಬರಿಗೆ ಗೊತ್ತಾಗಿ ಆಗಬೇಕಾಗಿದ್ದು ಏನಿಲ್ಲ. ಸುಮ್ಮನೆ ಹೈರಾಣ ಇದಾಗ್ಬಿಡುತ್ತೆ, ಮೆರವಣಿಗೆ ಶುರು ಆಗುತ್ತದೆ, ಹೆಣದ ಮೆರವಣಿಗೆ ತರ ಶುರು ಆಗುತ್ತಷ್ಟೇ. ಬೇಡ, ಈಗ ತಮ್ಮ ಪಾಡಿಗೆ ತಾವು ಕೂತು ನಿಶ್ಚಯ ಜ್ಞಾನ ಯಾರಿಗಿದೋ ಅವರಿಗೆ ಹಂಬಲ ಕಡಿಮೆ ಆಗುತ್ತೆ, ನಮ್ದೆಲ್ಲ ಹೊರಗೆ ತೋರಬೇಕು ಎಂಬ ಹಂಬಲ ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಮುಕ್ತ ಅಮುಕ್ತ ಚೇತನದೊಳಗೆಲ್ಲ ನಿತ್ಯ ನಿತ್ಯ ಜಡಗಳ ಒಳಗೆಲ್ಲ, ಚೇತನಗಳು ಜಡಗಳು ಎರಡು ರೀತಿ, ಮುಕ್ತರು ಅಮುಕ್ತರು ಅಂತ, ಚೇತನು ಜಡಗಳು ನಿತ್ಯ ನಿತ್ಯ ಅಂತ. ತತ್ತದಾಧಾರ ತತ್ತದಾಧಾರ ಸತ್ಪ್ರವರ್ತಿಯೋ ಸತ್ಪ್ರವತಿಯೋ ನಿಜ ಸತ್ಪ್ರವರ್ತಿ, ಅವರವರಲ್ಲಿದ್ದುಕೊಂಡು ಅವರವರಿಗೆ ಆಧಾರವಾಗಿ ತತ್ತತ್ ಪ್ರವೃತ್ತಿ, ಅಲ್ಲಲ್ಲಿರ್ತಕ್ಕಂತಹ ಪ್ರವೃತ್ತಿಯನ್ನು ಮಾಡಿಸುವವನಿವನೇ. ನಿತ್ಯ ಮುಕುತ ನಿರ್ಲಿಪ್ತ ನಿರಾಶ್ರಯ, ಇವನು ಹೇಗಿದ್ದಾನೆ? ತತ್ತತ್ ತದಾಧಾರ ಅವರವರಲ್ಲಿ, ಅಲ್ಲಿ ಹೇಳುತ್ತಾ ಇದ್ದಾರೆ ತತ್ತತ್ ತದಾಧಾರ ಎಂಬ ಶಬ್ದ ಸ್ವಲ್ಪ ದೊಡ್ಡದು. ತತ್ತದ ಆಧಾರ ಬೇರೆ, ತತ್ತತ್ ತದಾಧಾರ ಬೇರೆ. ಅಂದ್ರೆ ಆಯಾ ಪದಾರ್ಥಗಳಿಗೆ ಆಧಾರವಾಗಿರುವಂತವನು ಇವನು. ಪದಾರ್ಥಗಳ ಸುತ್ತು ಇದ್ದು ಪದಾರ್ಥಕ್ಕೆ ಆಧಾರನಾದವ ಇವನು. ಮತ್ತೆ ಇವನು ಪದಾರ್ಥದೊಳಗಿರ್ತಾನೋ ಇಲ್ವಾ? ಹಾಗಾದ್ರೆ ಇವನಿಗೆ ಆಧಾರ ಯಾವುದಾಯಿತು? ಪದಾರ್ಥ ಆಯಿತು. ತದಾಧಾರ ತತ್ತದ ಆಧಾರ ತದಾಧಾರ, ಹೇಗೆ ನೀರಿನೊಳಗೆ ತಂಬಿಗೆ ಹಾಕಿದರೆ ತಂಬಿಗೆ ಸುತ್ತೂ ನೀರೇ ತಂಬಿಗೆ ಒಳಗೂ ನೀರೆ, ಹೌದು. ಹಾಗೆ ಭಗವಂತ ಎಲ್ಲರ ಸುತ್ತೂ ಇದ್ದಾನೆ, ಎಲ್ಲರ ಒಳಗೂ ಇದ್ದಾನೆ. ಹಾಗೆ ವಿಶೇಷವಾಗಿ ಅವರವರ ಪ್ರವೃತ್ತಿ ಮಾಡಿಸ್ತಾನೆ. ಇವರೆಲ್ಲರೂ ಕೆಲವರು ಮುಕ್ತರು ಅಮುಕ್ತರು, ಆದರೆ ನಿತ್ಯ ಮುಕ್ತರು ಯಾರೂ ಇಲ್ಲ. ಲಕ್ಷ್ಮೀದೇವಿ ಬಿಟ್ಟು ಇವನು ನಿತ್ಯ ಮುಕ್ತ. ಇವರೆಲ್ಲರೂ ಲಿಪ್ತರು, ಅಂದರೆ ತಮ್ಮ ತಮ್ಮ ಕರ್ಮಗಳಿಂದ ಲೇಪ ಒದಗಿದೆ, ಇವನಿಗಿಲ್ಲ, ನಿರ್ಲಿಪ್ತ. ಇವರಿಗೆಲ್ಲ ಇವನಾಶ್ರಯ, ಅವನಿಗೆ ಯಾರು ಆಶ್ರಯ ಇಲ್ಲ, ನಿರಾಶ್ರಯ. ಸತ್ವಾದಿರಹಿತ, ಇವರು ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳಿಂದ ಕೂಡಿದವರು. ಇವನು ಸತ್ವಾದಿರಹಿತ ನಿತ್ಯಾನಂದ ಮೂರ್ತಿ. ಆ ಭಗವಂತನ ಚಿಂತನೆ ಮಾಡುವ ಗುಣಗಳ ಪಟ್ಟಿಯನ್ನು ಕೊಡುತ್ತಾ ಬರ್ತಾ ಇದ್ದಾರೆ. ಅವನನ್ನ ತತ್ತದಾಧಾರ ಅಂತ ಚಿಂತನೆ ಮಾಡಬೇಕು. ಎಲ್ಲೆಲ್ಲಿ ಚಿಂತನೆ ಮಾಡಬೇಕು? ಮುಕ್ತರಲ್ಲಿ ಅಮುಕ್ತರಲ್ಲಿ, ನಿತ್ಯ ಪದಾರ್ಥಗಳಲ್ಲಿ ಅನಿತ್ಯ ಪದಾರ್ಥಗಳಲ್ಲಿ, ಆಯಾ ಜಡಚೇತನಗಳ ಆಕಾರ ಹೊರಗೂ ಒಳಗೂ ಅವನೇ ಆಕಾರದಲ್ಲಿದ್ದಾನೆ. ಅಷ್ಟೇ ಅಲ್ಲ, ಹಾಗೆ ಚಿಂತನೆ ಮಾಡುತ್ತಾ ಬಂದರೆ ಏನು ಫಲ ಅಂದರೆ ಅವನೇ ನನ್ನ ಸುತ್ತ. ಎಲ್ಲೋ ಹೊರಗೆ ಚಿಂತನೆ ಮಾಡುವುದು, ನಮ್ಮೊಳಗೂ ಚಿಂತನೆ ಮಾಡಬೇಕಲ್ವಾ? ನಮ್ಮ ಹೊರಗೂ ಇದ್ದಾನೆ, ನಮ್ಮ ಒಳಗೂ ಇದ್ದಾನೆ, ರಕ್ಷಕನಾಗಿದ್ದಾನೆ. ಅದರಿಂದ ಅವನು ಇಟ್ಟಂಗೆ ಇರುವುದೇ ಅವನ ಪ್ರೀತಿ. ಅದರಲ್ಲೂ ಅವನು ಕೊಡ್ತಾನೆ, ಎಷ್ಟು ಕೊಡಬೇಕು ಕೊಟ್ಟೆ ಕೊಡ್ತಾನೆ, ಹೌದಲ್ವ? ಮೊದಲು ಇಟ್ಟಿದ್ದ ಹೊಟ್ಟೆಗೇನು ಕಡಿಮೆ ಮಾಡಿದ್ದಿಲ್ಲ, ಚೆನ್ನಾಗೇ ಇತ್ತು. ನಂತರ ಹೊಟ್ಟೆಗೂ ಜಾಸ್ತಿ ಮಾಡಿದ, ಹೊರಗೂ ಜಾಸ್ತಿ ಮಾಡಿದ, ಅಲ್ವೇ? ಒಂದೊಂದು ಜಾಸ್ತಿ ಜಾಸ್ತಿ ಆಗ್ತಾ ಬಂತು, ತಿನ್ನುವ ಐಟಮ್ಸ್ ಜಾಸ್ತಿ ಆಗ್ತಾ ಬಂತು, ವೆರೈಟಿಗಳು ಜಾಸ್ತಿ ಆಗ್ತದೆ. ನಮಗೆ ಸ್ವಲ್ಪ ಹೊಟ್ಟೆ ತುಂಬ ಅನ್ನ ಸಾರು ಕೊಟ್ಟಿರಬಹುದು, ಅದರಿಂದ ತೃಪ್ತಿ ಆಗಿದ್ದವು. ಪಕ್ಕದವರ ಎಲೆಯಲ್ಲಿ ತುಂಬಾ ಇತ್ತು, ಅದು ನೋಡಿ ದುಃಖ ಪಡದೆ ಇದ್ರೆ ಸುಖಭಯ ಆಗಿರುತ್ತೆ ನಮಗೆ, ಹೌದ್ ತಾನೆ? ಅದು ಸ್ವಾಮಿ ಹೇಳೋದು.
ನಿಮ್ಮ ಎಲೆಗೆ ಯಾವ್ಯಾವ ಕಾಲಕ್ಕೆ ಏನು ಕೊಡಬೇಕು ನನಗೆ ಗೊತ್ತು. ಅದು ಜ್ಞಾನವೇ ಆಗಿರಬಹುದು, ಧ್ಯಾನವೇ ಆಗಿರಬಹುದು, ಇನ್ನೇನೇ ಆಗಿರಬಹುದು, ಟೈಮ್ ಟೈಮಿಗೆ ನಾನು ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಕೊಡುತ್ತೇನೆ, ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಬೇಡಿಸ್ತೇನೆ. ಆ ಬೇಡಿಸುವುದರ ಮೂಲಕ ಪಾಪ ಕಳೆಯುತ್ತೇನೆ ಅಷ್ಟೇ. ಇವಾಗ ಕೊಟ್ಟಿಲ್ಲ ಅವಾಗ ಕೊಟ್ಟಿಲ್ಲ ಎಂಬ ಕ್ವಶನ್ ಮಾರ್ಕ್ ಬೇಡ. ನಾನು ಯಾವಾಗ ಏನು ಕೊಡ್ತೀನೋ ಅದು ತಗೊಳ್ಳಿ, ಇಟ್ಟ ಹಂಗೆ ಇರುವೇನೋ ಹರಿ ಎಂಬುದು ದೊಡ್ಡ ಮಂತ್ರ. ಈ ಜಪ ಮಾಡಿಕೊಂಡ್ರೆ ಸಾಕು ಅಂತ. ಅದಕ್ಕೆ ಭಗವಂತನನ್ನ ತತ್ತದ ಆಧಾರ, ಆ ಪ್ರವೃತ್ತಿ ಮಾಡಿಸ್ತಕ್ಕಂಥವನವನೇ. ನನ್ನ ಕರ್ಮಾನುಸಾರ, ಹಿಂದಿನ ಕರ್ಮಾನುಸಾರ ನನ್ನಲ್ಲಿ ಈ ಪ್ರವೃತ್ತಿಯನ್ನು ತಂದುಕೊಡುವವನಿವನೇ. ನಂತರ ನಿತ್ಯ ಮುಕುತ, ಭಗವಂತ ನಿತ್ಯ ಮುಕ್ತ ಅಂತ ಹೇಳಿದರೆ ನಮಗೆ ಭಗವಂತನ ಎಚ್ಚರ ಸದಾ ಬರ್ತಾ ಇರುತ್ತೆ. ನಂತರ ನಿರ್ಲಿಪ್ತ, ನಮಗೆ ಲೇಪ ಹೋಗುತ್ತೆ. ನಿರಾಶ್ರಯ, ನಮಗಿಂತ ಕಡಿಮೆ ಆದವರ ಆಶ್ರಯದಲ್ಲಿ ಬದುಕುವ ದೌರ್ಭಾಗ್ಯ ತಪ್ಪುತ್ತೆ. ಸತ್ವಾದಿರಹಿತ, ಮೂರು ಗುಣಗಳ ಕಾಟ ತಪ್ಪುತ್ತೆ. ನಿತ್ಯಾನಂದ ಮೂರ್ತಿ, ನಮಗೂ ಭಗವಂತನ ಚಿಂತನೆಯಲ್ಲಿ ನಿತ್ಯಾನಂದ ಬರುತ್ತೆ. ಚಿತ್ರ ಚಾರಿತ್ರ ವಿಮಲ ಜ್ಞಾನ ಪೂರ್ಣ, ಭಗವಂತ ಚಿತ್ರವಾದ ಚರಿತ್ರೆ ಇರುವಂತವ. ಅವನ ಚರಿತ್ರೆ ಎಂತಹದ್ದು? ಚಿತ್ರ ಅಲ್ಲ ರೀ. ಚಿತ್ರ ಅಂದ್ರೆ ಹೇಗೆ ಹೇಳ್ತಾರೆ, ಒಂದೊಂದನ್ನು ಒಂದೊಂದು ಸಲ ನೋಡಿದಾಗ ವಿಚಿತ್ರವಾದ ರೀತಿಯಲ್ಲಿ ಅರ್ಥಗಳು ಹೊಳಿತಾ ಬರುತ್ತೆ. ಒಂದೊಂದು ಒಂದ್ಸಲ ನೋಡಿದಾಗ ಒಂದರ್ಥ ತೋರುತ್ತೆ, ಇನ್ನೊಂದ್ಸಲ ನೋಡಿದಾಗ ಇನ್ನೊಂದರ್ಥ ತೋರುತ್ತೆ. ಎಲ್ಲ ನೋಡತಾ 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 ಹೋದರೆ ಚಿತ್ರವಾದ ರೀತಿಯಲ್ಲಿ ಒಂದೊಂದು ಅವನ ಚರಿಯ ತೋರುತ್ತೆ. ಅವನ ಚರಿತ್ರೆ ಎಲ್ಲ ಅಂತಹದ್ದು ಚಿತ್ರವಾದ್ಯ ಅಂದ್ರು. ಒಂದು ಚರಿತ್ರೆ ನೋಡಿದಾಗ ಅನೇಕರಿಗೆ ಅನೇಕ ರೀತಿಯಾದ ಗುಣಗಳು ಕಾಣುತ್ತೆ. ಇದನ್ನ ಹರಿವಂಶದಲ್ಲಿ ವರ್ಣನೆ ಮಾಡುತ್ತಾರೆ. ಒಬ್ಬನೇ ಕೃಷ್ಣ ಕಂಸನ ರಂಗಮಂಟಪಕ್ಕೆ ಬಂದ. ಒಬ್ಬನೇ ಕೃಷ್ಣ ರಂಗಮಂಟಪದಲ್ಲಿ ನಿಂತ. ಯಾರ್ಯಾರಿಗೆ ಹೇಗ್ ಕಾಣಿಸಿದ್ದ? ಆ ಅಪ್ಪ ಅಮ್ಮಂದ್ರೆ ಚಿಕ್ಕ ಕೂಸ ಕಾಣಿಸ್ತಾ ಇದ್ದ, ಹಾಗೆ ಕಂಸನಿಗೆ ಶತ್ರುವಾಗಿಯೇ ಕಾಣಿಸ್ತಾ ಇದ್ದ, ಮಲ್ಲರಿಗೆ ಭೀಕರವಾಗಿ ಕಾಣಿಸ್ತಾ ಇದ್ದ, ಕೆಲವರಿಗೆ ಹಗುರಾಗಿ ಕಾಣಿಸ್ತಾ ಇದ್ದ, ಹಗುರಾಗಿ ಕಾಣಿಸ್ತಾ ಇದ್ದ, ಭೀಕರವಾಗಿ ಕಾಣಿಸ್ತಾ ಇದ್ದ, ಭಕ್ತರಿಗೆ ಸುಂದರವಾಗಿ ಕಾಣತಾ ಇದ್ದ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣುತ್ತಿದ್ದ. ಒಂದೇ ವಸ್ತು ನಾನಾ ರೀತಿಯಲ್ಲಿ ಕಾಣ್ತಾ ಇದ್ದಾನೆ. ಅವನ ಚರಿತ್ರೆ ಒಬ್ಬೊಬ್ಬರು ನೋಡುವ ರೀತಿಯೇ ಬೇರೆ. ಚಿತ್ರ ಒಬ್ಬರದ್ದೇ ಚಿತ್ರ ಹೇಳಿದ್ರು. ಚಿತ್ರ ಚಾರಿತ್ರ ವಿಮಲ ಜ್ಞಾನ ಪೂರ್ಣ, ಮಲರಹಿತವಾದ ಜ್ಞಾನದಲ್ಲಿ ಮಲ ಯಾವುದು ಅಂದರೆ ಅಜ್ಞಾನ, ಅಜ್ಞಾನದ ಬೆರಕೆ ಅಷ್ಟೇ. ಜ್ಞಾನ ಆದ್ಯಂತಗಳಿದ್ದರೆ ಅದು ಮಲ, ಅದಿಲ್ಲದವ ಭಗವಂತ. ವಿಮಲ ಜ್ಞಾನ ಪೂರ್ಣ ಭಕ್ತವತ್ಸಲ, ಭಕ್ತರನ್ನು ವತ್ಸವತು ಲಾಕಿ, ಅವರನ್ನ ಚಿಕ್ಕ ಮಕ್ಕಳಂತೆ ಹತ್ತಿರ ಕರೆದು ರಕ್ಷಣೆ ಮಾಡುವಂಥವ. ಇವನು ಬಂಧಕ ಮೋಚಕ ದೇವ, ಬಂಧಕನೂ ಹೌದು ಮೋಚಕನೂ ಹೌದು. ಬಂಧಕೋ ಭವಪಾಶಾಚ ಸೈವ ಮೋಚಕ ಸ್ಮೃತ. ಅವನೇ ಬಂಧಕ ಅಂತ ಹಾಕಿದ್ರು. ಸುಮ್ಮನೆ ಇದ್ದವನ್ನ ಕಟ್ಟಿ ಹಾಕಿ ಮತ್ತೆ ಬಿಡಿಸಿದ್ರೆ ಅದೇನು ಪ್ರಯೋಜನ? ನಮ್ಮ ಪಾಡಿ ನಾವಿದ್ರೆ ಅಲ್ಲ, ನಮ್ಮ ಸುತ್ತು ಬಂಧನ ಇತ್ತು, ಮೊದಲೇ ಇತ್ತು. ಇದ್ದ ಬಂಧನವನ್ನ ಕಣ್ಣಿಗೆ ಕಾಣುವಂತೆ ತೋರಿಸಿದ, ಅದನ್ನೇ ಬಂಧಕ ಅಂದ್ರು. ಹೊಸದಾಗಿ ಅವನು ಕಟ್ಟೋದೇನಿಲ್ಲ, ನಮ್ಮ ಸುತ್ತು ಇರುವ ಬಂಧನ ಅದನ್ನ ನಾನಾ ರೀತಿಯಲ್ಲಿ ತೋರ್ತಾ ಇದ್ದಾನೆ. ತೋರಿ ತೋರಿ ನಮ್ಮ ಮೂಲಕ ಸಾಧನೆ ಮಾಡಿಸಿ ಮೋಚನ. ಇಷ್ಟು ಮಾಡಿದ್ದಕ್ಕೆ ಅವನಿಗೇನಾದ್ರೂ ಫಲ ಇದೆಯಾ? ಏನೂ ಇಲ್ಲ, ನಮಗಾಗಿ ಮಾಡ್ತಾನೆ. ಅದಕ್ಕೆ ದೇವ ಅಂದ್ರು, ಬಂಧಕ ಮೋಚಕ ದೇವ. ರಕ್ತ ಶುಕ್ಲ ಶ್ಯಾಮ ದಳವರ್ಣ, ತತ್ತಳಿಸುವ ಹರಿಮೂರ್ತಿಯ ಸುತ್ತ ಪರಿವಾರ ನಿಲ್ಲಿಸಿ, ಆ ಕೆಂಪು ಬಿಳಿ ಆದ ಮೇಲೆ ಶ್ಯಾಮ ಅಂದ್ರೆ ನೀಲಿ, ನೀಲಿ ಕಪ್ಪು ಈ ರೀತಿಯಾಗಿರ್ತಕ್ಕಂಥ ಭಗವಂತ ಆ ವರ್ಣದಿಂದ, ತತ್ತಳಿಸುವ ಹರಿಮೂರ್ತಿಯ ಭಗವಂತ ಮನಸ್ಸಿನಲ್ಲಿ ಹೊಳಿತಾ ಹೊಳಿತಾ ಇದ್ದಾನೆ.
ಅಂತಹ ಹರಿಮೂರ್ತಿಯ ಸುತ್ತ ಪರಿವಾರ ನಿಲ್ಲಿಸಿ, ಆಯಾ ದೇವರ ಪರಿವಾರವನ್ನ ದೇವರ ಸುತ್ತೂ ನಿಲ್ಲಿಸಿ. ಎಲ್ಲಿ? ಹೃದಯದಲ್ಲಿ. ನಿನ್ನಯ ಹೃದಯ ಕಮಲದಲ್ಲಿ ನಿತ್ಯ ವಾಸವಾದ ನಿತ್ಯ ಮೂರ್ತಿಯನು. ಯಾವುದು? ರಕ್ತ ಶುಕ್ಲ ಶ್ಯಾಮ. ಹಾಗೇನಿಲ್ಲ, ಅವನು ರಕ್ತವರ್ಣ, ಶುಕ್ಲವರ್ಣ, ಶ್ಯಾಮವರ್ಣ, ಮೂರು ವರ್ಣದಲ್ಲೂ ಇದ್ದಾನೆ. ನಿಮಿತ್ತ ವರ್ಣಗಳು ಗ್ರಾಹ್ಯ, ಪೀತ ಮೊದಲಾದೆಲ್ಲ. ಅಂಥ ಭಗವಂತನ ತತ್ತಳಿಸುವ ಹರಿಮೂರ್ತಿಯ ಸುತ್ತ ಪರಿವಾರ ನಿಲ್ಲಿಸಿ, ನಿನ್ನಯ ಹೃತ್ಕಮಲದಲ್ಲಿ ನಿತ್ಯ ವಾಸವಾದ ನಿತ್ಯ ಮೂರ್ತಿಯನು. ಅಂತ ಹರಿಮೂರ್ತಿಯನ್ನು ಸುತ್ತ ಪರಿವಾರ ನಿಲ್ಲಿಸಿ ಅಂದರು. ಎಲ್ಲಿ ನಿಲ್ಲಿಸಬೇಕು ಹರಿಮೂರ್ತಿಯನ್ನು ಅಂದರೆ, ನಿನ್ನ ಹೃದಯ ಕಮಲದಲ್ಲಿ ನಿತ್ಯ ವಾಸವಾದ ಮೂರ್ತಿ ಅದು, ನಿತ್ಯ ಮೂರ್ತಿ ಅದು, ಸದಾ ಇರುವ ಮೂರ್ತಿ, ನಿನ್ನ ಬಿಟ್ಟು ಹೋಗೋದೇ ಇಲ್ಲ. ಅಂತ ನಿತ್ಯ ಮೂರ್ತಿಯನು ಚಿತ್ತಜನಯ ಸರ್ವೋತ್ತಮ ಹರಿಯ ಮತ್ತೆ ಪೇಳಿದಂತೆ ಭಗವಂತ ತದ್ರೂಪ ತದ್ರೂಪಕ್ಕತ್ಯಂತ ಅಭೇದ ಚಿಂತಿಸಿ ತುತಿಸಿ. ಅಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ಇಲ್ಲಿ ನಿಲ್ಲಿಸಿ ಮತ್ತು ಮೂರ್ತಿ ನಿತ್ಯ ಮೂರ್ತಿ ಅಂದ್ರಲ್ಲ, ನಿಲ್ಲಿಸೋದು ಏನ್ ಬಂತು? ಆತ ನಿಂತೇ ಇರ್ತಾನಲ್ವ ಹೃದಯದಲ್ಲಿ. ಅದಕ್ಕಂದ್ರು ಸದ್ಯಕ್ಕೆ ಮನಸ್ಸು ಹೊರಗೆ ಹೋಗಿದೆ ಧ್ಯಾನದಲ್ಲಿ, ಸರ್ವತ್ರ ಇರು ಭಗವದ್ ರೂಪಗಳು ಚಿಂತನೆ ಮಾಡಿಕೊಂಡು ಬಂದಾಯ್ತು. ಒಂದು ಬಿಡು, ಒಂದೇ ಬಿಡದು ಮತ್ತೆ ಅನಂತವ ಚಿಂತಿಸು, ಒಂದೇ ಚಿಂತಿಸು ಮತ್ತೆ ಅನಂತವೆಲ್ಲ, ಎಲ್ಲಾ ಹೊರಗಡೆ ಭಗವದ್ ರೂಪಗಳದ್ದು ಎಲ್ಲಾ ತಿಳ್ಕೊಂಡು ಎಲ್ಲಾ ಭಗವದ್ ರೂಪಗಳನ್ನ ಕೂಡಿಸ್ತಾ ಇದ್ದೀವಿ. ಎಲ್ಲಿ? ಹೃದಯದಲ್ಲಿರುವ ನಿತ್ಯವಾದ ಮೂರ್ತಿಯಲ್ಲಿ ಕೂಡಿಸ್ತಾ ಇದ್ದೀವಿ. ಕೂಡಿಸೋ ಕಾಲಕ್ಕೆ ಪರಿವಾರ ಸಹಿತನಾಗಿ ಭಗವಂತ ಹೊರಗಿನಿಂದ ಬಂದ, ಇಲ್ಲೂ ಪರಿವಾರದಿಂದ ಸಹಿತವಾಗಿ ಕೂತಿದ್ದಾನೆ. ಅಲ್ಲಲ್ಲೇ ಅವರವರಿಗೆ ಐಕ್ಯ. ಹೊರಗಿನ ಭಗವದ್ ರೂಪಗಳನ್ನ ಹೃದಯಸ್ಥಿತ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡ, ಅದನ್ನು ಹೇಳ್ತಾರೆ. ಮತ್ತೆ ಪೇಳಿದಂತೆ ಸರ್ವೋತ್ತಮ ಹರಿಯ ಭಗವಂತ ತತ್ತದ್ರೂಪ ರೂಪಕ್ಕೆ ಅತ್ಯಂತ ಅಭೇದ ಚಿಂತಿಸಿ, ಆಯಾ ಭಗವದ್ ರೂಪಗಳಿಗೆ ಅತ್ಯಂತ ಅಭೇದ ಚಿಂತಿಸಿ ತುತಿಸಿ. ಪ್ರತ್ಯೇಕ ಪ್ರತ್ಯೇಕ ಅಧಿಷ್ಠಾನಗಳಲ್ಲಿ ಭಕ್ತಿಪೂರ್ವಕದಿ ಎತ್ತಿ ಕರವ ಮುಗಿದ ಹೇಳ್ತಾರೆ. ಆ ಭಗವಂತನ ರೂಪಕ್ಕೆ ಅತ್ಯಂತ ಅಭೇದವನ್ನು ಚಿಂತನೆ ಮಾಡಬೇಕು. ಹೊರಗಿಂದ ಬಂದ ಭಗವದ್ ರೂಪಗಳಿಗೂ, ಹೃದಯಸ್ಥ ಭಗವದ್ ರೂಪಗಳಿಗೂ. ಅಷ್ಟೇ ಅಲ್ಲದೆ ಏನು, ಪ್ರತ್ಯೇಕ ಪ್ರತ್ಯೇಕ ಅಧಿಷ್ಠಾನಗಳಲ್ಲಿ ಭಕ್ತಿಪೂರ್ವಕ ಅಭೇದ ಚಿಂತಿ, ಅತ್ಯಂತ ಅಭೇದ ಚಿಂತಿಸಿ ತುತಿಸಿ. ನಮ್ಮ ಹೃದಯದಲ್ಲಿ ಯಾವ ಯಾವ ದೇವತೆಗಳು ಎಲ್ಲೆಲ್ಲಿದ್ದಾರೋ ಅವರೆಲ್ಲರೊಳಗೆ ಭಗವಂತ ಇದ್ದಾನೆ. ಮೊದಲೇ ಬರುವ ಭಗವದ್ ರೂಪಗಳು, ಆದಮೇಲೆ ದೇವತೆಗಳ ರೂಪಗಳು ಬರ್ತಾ ಇವೆ ಹೊರಗಿಂದ. ಅಲ್ಲಲ್ಲಿ ಅವರವರಲ್ಲಿ ಅವರವರು ಕೂಡುವಾಗ ಭಗವದ್ ರೂಪಗಳು ಭಗವದ್ ರೂಪಕ್ಕೆ ಐಕ್ಯ. ಹೊರಗಿನಿಂದ ಬಂದಿರತಕ್ಕಂತಹ ಬ್ರಹ್ಮಾದಿಗಳ ಒಳಗಿರುವ ಭಗವದ್ ರೂಪಕ್ಕೂ, ನಮ್ಮ ಹೃದಯದೊಳಗೆ ಇರತಕ್ಕಂತಹ ಬ್ರಹ್ಮಾದಿಗಳ ಒಳಗಿರುವ ಭಗವದ್ ರೂಪಕ್ಕೂ ಅತ್ಯಂತ ಅಭೇದ ಚಿಂತಿಸಿ ತುತಿಸಿ. ಪ್ರತ್ಯೇಕ ಪ್ರತ್ಯೇಕ ಅಧಿಷ್ಠಾನಗಳಲ್ಲಿ ನಮ್ಮ ಹೃದಯದಲ್ಲಿರುವ ಅಧಿಷ್ಠಾನಗಳೆಷ್ಟು ತುಂಬಾ ಇವೆ. ಎಲ್ಲರೂ ಗೋವಿಂದ ಅಂತ ಮುಗಿಯದೆ ಪ್ರತ್ಯೇಕ ಪ್ರತ್ಯೇಕ ನಮಗೆ ಎಷ್ಟೆಷ್ಟು ಜನ ಪರಿಚಯ ಇದ್ದಾರೆ ಅವರಿಗೆಲ್ಲ ಪ್ರತ್ಯೇಕ ಪ್ರತ್ಯೇಕ ಭಕ್ತಿಪೂರ್ವಕವಿ ಎತ್ತಿ ಕರವ ಮುಗಿದು ಅತ್ಯಂತ ಮಹಿಮನೆ ನಿತ್ಯ ಕಾಯೋ ಎಂದು. ಅತ್ಯಂತ ಮಹಿಮಾ, ನಿನ್ನ ಮಹಿಮೆಗೆ ಅಂತ್ಯವೇ ಇಲ್ಲ, ಈ ಮಹಾನುಭಾವರ ಒಳಗಿದ್ದ ನನಗೆ ಚಿಂತನೆ ಕೊಡ್ತಾ ಇದೆಯಾ, ಆದ್ದರಿಂದ ನಿತ್ಯ ಕಾಯೋ. ಏನ್ ಕಾಯಬೇಕು? ಉತ್ತಮರ ಸಂಘ ಜತ್ತಾಗಿ ಮಾಡಿನ್ನು. ಉತ್ತಮರು ಅಂದ್ರೆ ಯಾರು? ನಮಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ಹೃದಯದಲ್ಲಿ ಧ್ಯಾನಾದಿಗಳನ್ನು ಮಾಡುತ್ತಾ ನಮ್ಮನ್ನು ನೋಡಿದ ಕೂಡಲೇ ನಮ್ಮ ನಾವೇನು ಹೇಗಿದ್ದೀವಿ, ಹೇಗೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಮ್ಮನ್ನ ಮಾರ್ಗದಲ್ಲಿ ನಡೆಸುವ ಗುರುಗಳು ಉತ್ತಮರು. ಅಥವಾ ನಮಕ್ಕಿಂತ ಸ್ವಲ್ಪ ಮೇಲೆ ಹಂತ ಇದ್ದವರು ಉತ್ತಮರು. ಅವರ ಜೊತೆ ಜೊತೆಗೆ ಓಡಾಡಿದ್ರೆ ಏನಾಗುತ್ತೆ? ನಮ್ಮ ಸಾಧನೆ ಬೇಗ ಬೇಗ ನಡೆಯುತ್ತೆ. ಮಾಮೂಲಾಗಿ ಮನೆಗಳಲ್ಲಿ ನಮ್ಮ ಸಾಧನೆ ಹೇಗಾಗಿರುತ್ತೆ? ಅದೇ ಒಂದು ಕಡೆ ಹೋದಾಗ
ಎಲ್ಲಾದರೂ ಒಂದು ಗುಂಪು, ಭಾಗವತರು ಎಲ್ಲ ಭಗವದ್ಭಕ್ತರು, ಅಲ್ಲಿ ಒಬ್ಬರು ಯಾರೋ ನಾಯಕರಾಗಿ ನಿಂತಿದ್ದಾರೆ, ಅವ್ರು ಮಾಡಿಸ್ತಾ ಇದ್ದಾರೆ ಅಂತಹ ಕಾರ್ಯದಲ್ಲಿ ಸೇರಿದಾಗ ನಮ್ಮ ಕರ್ಮಾನುಷ್ಠಾನದ ರೀತಿಯೇ ಬೇರಿರುತ್ತೆ. ಹೇಳೋದಾಗ್ಲಿ, ಕೊಡೋದಾಗ್ಲಿ, ಸರಸರ ಚಿಂತನೆ ಮಾಡೋದಾಗ್ಲಿ, ಅವ್ರ ಜೊತೆಗೆ ಬರೆಯೋದಾಗ್ಲಿ, ಅಷ್ಟು ಮತ್ತು ಮನೆಗೆ ಬಂದಾಗಲ್ಲ, ಸ್ಲೋ ಡೌನ್ ಆಗ್ಬಿಡುತ್ತೆ. ಹೌದಾ? ಮನೆಗೆ ಬಂದ ಕೂಡ ಫುಲ್ ಡೌನ್ ಆಗ್ಬಿಡುತ್ತೆ. ಅಲ್ಲಿಗೂ ಇಲ್ಲಿಗೂ ಅತ್ಯಂತ ವ್ಯತ್ಯಾಸ ಆಗಿರುತ್ತೆ. ಅದಕ್ಕೆ ಹೇಳಿದ್ರು, ಹಾಗಾದ್ರೆ ನಮ್ಮ ಸಾಧನ ಸದಾ ಆಗಬೇಕಾದ್ರೆ ಉತ್ತಮರ ಸಂಘ ಜತ್ತಾಗಿ ಮಾಡಿ, ಹಾಗಾದ್ರೆ ನಾವು ಮನೆ ಬಿಟ್ಟು ಯಾವಾಗೂ ಅವರೆಲ್ಲರೂ ರಥದಲ್ಲಿ ಕೂತಿರಬೇಕು. ಅಲ್ಲ, ಆಗಲ್ಲ. ಯಾಕಂದ್ರು ಉತ್ತಮರು ಎರಡು ರೀತಿ, ನಮಗೆ ಕಾಣುವ ಉತ್ತಮರು, ಕಾಣದೇ ಇರುವ ಉತ್ತಮರು ಅಂತ ಎರಡು ರೀತಿ. ಕಾಣುವ ಉತ್ತಮರು ಹೊರಗಿರ್ತಾರೆ, ಅವರ ಸಂಘ ಸದಾ ಮಾಡಬೇಕಂದ್ರೆ ಬಹಳ ಪುಣ್ಯ ಪಡ್ಕೊಂಡು ಬಂದಿರಬೇಕು, ಇಲ್ಲದಿದ್ರೆ ದೇವರು ದನ ಕೊಡೋದೇ ಇಲ್ಲ, ಕಣ್ಣಿಗೂ ನಮಗೆ ಗೋಚರ ಆಗದಂತೆ ಮಾಡಿಬಿಟ್ಟಿರ್ತಾನೆ. ಅಂಥವರು ಮತ್ತ ಅಂಥವರ ಸಂಘ ಸದಾ ಕೊಟ್ಟು ಅವರ ಸೇವಾ ಮಾಡುವಂತೆ ದೇವರು ನಮಗೆ ಅವಕಾಶಗಳನ್ನು ಕೊಟ್ಟು ಮಾಡಿಸಿದ ಅಂದ್ರೆ ದೇವರ ಕೃಪ ಬಹಳ ಇದೆ ಅಂತರ್ಥ. ಎದುರು ಸಿಗಲ್ಲ, ದೊಡ್ಡವರ ಸೇವಾ ಸಿಗಲ್ಲ, ಅವರ ಪಾದ ಸ್ಪರ್ಶ ಮಾಡುವ ಭಾಗ್ಯವೂ ಸಿಗಲ್ಲ. ಅದು ಕೊಟ್ಟ ಅಂದ್ರೆ ಭಗವಂತ ಗೆದ್ದು ಅಂತರ್ಥ. ಅದು ಕೊಟ್ಟಿಲ್ಲ, ಅಡ್ಡಿ ಇಲ್ಲ, ಮತ್ತೇನ್ ಮಾಡೋಣ? ಹೊರಗೆ ಉತ್ತಮರಿದ್ದಾರೆ, ಹೊರಗಿನ ಉತ್ತಮರಿಂದ ಜ್ಞಾನ ಪಡೆದು ನಾವು ಹೊರಗಿನ ಉತ್ತಮರಿಗಾಗಿ ಒದ್ದಾಡ್ತಾ ಇರ್ತೀವಿ. ಅವ್ರು ಸಿಗ್ಬೇಕು, ಇವ್ರು ಸಿಗ್ಬೇಕು, ಅವ್ರ ಹತ್ರ ಹೋಗ್ಬೇಕು. ನಮ್ಮೊಳಗೆ ಉತ್ತಮರು ತತ್ವಾಭಿಮಾನಿಗಳು ಕೂತಿದ್ದಾರೆ, ದೇವತೆಗಳು ಕೂತಿದ್ದಾರೆ, ಅವರ ಕಾಲೆಂದು ಹಿಡಿದಿಲ್ಲ. ಸ್ವಾಮಿ ನೀವು ಒಳಗಿದ್ದೀರಾ, ನಿಮ್ಮ ಸಂಘ ಕೊಡಿ, ನಿಮ್ಮ ಸಂಘದಿಂದ ಅಂಥವರ ಸಂಘ ಬೇಕು ಅಂತ ಚಿಂತನೆ ಮಾಡಿಕೊಂಡ್ರೆ ಒಂದಾ ನಾವು ಅವರಿದ್ದ ಕಡೆ ಹೋಗ್ತೀವಿ ಹೊರಗಿದ್ದವರದ್ದು, ಅಥವಾ ಅವರು ನಾವಿದ್ದ ಕಡೆ ಬರ್ತಾರೆ. ದೇವರು ಹಾಗೆ ಮಾಡಿಬಿಡ್ತಾರೆ, ನಮ್ಮ ಕಡೆಯೇ ಅವರು ಬರುವಂತೆ ಮಾಡಿ ಅನುಗ್ರಹ ಮಾಡ್ತಾರೆ. ಸುಳಾದಿ ಕುಪ್ಪರಾಯರು, ಸಿರುವಾರಾಚಾರು ಇವರೆಲ್ಲ ಕೂಡ ಹೇಗೆ ಮಾಡ್ತಾ ಇದ್ರು ಅಂದ್ರೆ, ಹೊರಟೋದು ಮನೆಯಿಂದ ಹೊರಟೋದು ಒಂದೇ ನಿಶ್ಚಯ, ಬಸ್ ಸ್ಟ್ಯಾಂಡಿಗೆ ಹೋಗೋ ತನಕ ಯಾವ್ದು ನಿಶ್ಚಯ ಇಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ. ಬಸ್ ಸ್ಟ್ಯಾಂಡಿಗೆ ಹೋದ್ಮೇಲೆ ಆ ಈ ಊರಿಗೆ ಹೋಗೋಣ ಅಂತಂದ್ಮೇಲೆ ಆ ಊರಿಗೆ ಹೊರಟೋಗೋದು. ಅಲ್ಲಿ ಹೋಗಿ ಅವ್ರ ಶಿಷ್ಯರು ಯಾರೋ ಕಾದ್ಕೊಂಡಿರ್ತಾರೆ, ಗುರುಗಳು ಬರ್ತಾರೇನೋ ಅಂತ ಹೇಳಿ ಅಲ್ಲಿ ಹೋಗಿ ಅವರು ಉಪದೇಶ ಕೊಟ್ಟು ಸ್ವಲ್ಪ ಕಾಲ ಇದ್ದು ಅವ್ರಿಗೆ ಏನ್ ಬೇಕೋ ಹೇಳಿಕೊಟ್ಟು ಆದ ಮೇಲೆ ಮತ್ತ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹೋದ್ರೆ ಮತ್ತೆಲ್ಲಿಗೋ ಅವರಿಗೆ ಇಂಥ ಕಡೆ ಹೋಗ್ಬೇಕು, ಇಲ್ಲೇ ಮಾಡಬೇಕು, ಈ ಎಕ್ಸ್ಪೆಕ್ಟೇಷನ್ಸ್ ಯಾವುದೂ ಇಲ್ಲ. ಬಂದ ದುಡ್ಡು ಖರ್ಚಿಗೆ, ಹಾದಿ ಖರ್ಚಿಗಾದ್ರೆ ಸಾಕು, ಏನು ಕೊಟ್ಟಿರ್ತಾರೆ ಅದಕ್ಕಿಂತ ಜಾಸ್ತಿ ಆದ್ರೆ ಕೊಟ್ಬಿಡ್ತಾರೆ. ಸ್ವಲ್ಪ ಮಾತು ಇಟ್ಕೊಂಡಿರೋದು, ಆ ಖರ್ಚಿಂದ ಅಲ್ಲಿಗೆ ಹೋಗುವುದು, ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಹೀಗೊಂದ್ಸಲ ಸಂಚಾರ ಮುಗಿಸ್ಕೊಂಬಂದ್ರೆ ಎಷ್ಟೋ ಜನ ಮನೆಯಲ್ಲಿ ಅವರು ವಿಶೇಷವಾದ ಜ್ಞಾನ ಕೊಟ್ಟು ಬರ್ತಿದ್ರು ಅಂತ ಹಾಗೆ ಹೇಳುತ್ತಾರೆ. ಅದಕ್ಕೆ ಹೇಳುತ್ತಾರೆ, ಅಂಥವ್ರು ನಮ್ಮ ಕಡೆ ಬರಬೇಕಾದ್ರೆ, ಜ್ಞಾನಿಗಳು ನಮ್ಮನ್ನು ಅನುಗ್ರಹ ಮಾಡಬೇಕಾದ್ರೆ, ಅಥವಾ ನಮ್ಮಲ್ಲಿ ಒಂದಲ್ಲಿ ಮಾಡಬೇಕಾದ್ರೆ ಒಳಗಿದ್ದವರ ಉತ್ತಮರ ಸಂಘದತ್ತಾಗಿ ಮಾಡಿನ್ನು ಸತ್ತತ್ವ. ನಾವು ನೋಡಿ ಸುಮ್ಮನೆ ಮಾತಾಡ್ತೀವಿ ಅಷ್ಟೇ ಹೊರತು, ತತ್ವಾಭಿಮಾನಿ ದೇವತೆಗಳನ್ನ ಸದಾ ನೆನೆದಿದೆಯಾ ನಿತ್ಯ? ಬೆಳಿಗ್ಗೆಂದ ನಮೋ ಸದಾತುಕಾ ದೇವಾಹ ಅಂತೇಳಿ ಅವರಿಗೆ ಒಂದಿಷ್ಟು ನಮಸ್ಕಾರ ಮಾಡಿ ಮತ್ತು ನಾಳೆ ಬೆಳಿಗ್ಗೆ ಬರುವಂತ ನಾವು ಮಾತಾಡಲ್ಲ ಅಂಬ ತರ ಹೋಗ್ತೀವಿ ಅಷ್ಟೇ ಹೊರತು, ತತ್ವಾಭಿಮಾನಿ ದೇವತೆಗಳನ್ನ ದಿನದಲ್ಲಿ ಎಷ್ಟು ಸಲ ನೆನೆದಿವಿ? ಅವರಂದ್ರು, ನಮ್ ತಂಟೆಗೆ ಬರ್ತಾ ಇಲ್ಲ ನೀವು, ನಾವೇನ್ ಮಾಡೋದಯ್ಯ? ನೀವು ನನ್ನ ಯಾವಾಗಲಿ ನಾವು ಹೋಗಿ ಇನ್ನೊಂದು ಕಾಲು ಹಿಡಿದ್ರಿ ನಾನು ಅನುಗ್ರಹ ಮಾಡ್ತೀನಿ ಮಾಡ್ತಾರ? ಯಾವಾಗಾದ್ರೆ ಭಗವಂತ ಬುದ್ಧಿ ಕೊಡ್ತಾನೋ ಅಂಥವರ ಪಾದ ಹಿಡಿಲಿಕ್ಕೆ ಹೃದಯದಲ್ಲೂ ನಮ್ಮಲ್ಲೇ ಇರುವ ತತ್ವಾಭಿಮಾನಿಗಳ ಪಾದ ಹಿಡಿಯುವ ಬುದ್ಧಿ ಬರುತ್ತೆ. ಅದು ಜತ್ತಾಗಿ ಮಾಡಿನ್ನು ಅಂದ್ರೆ ಹೇಳ್ತಾರೆ, ಒಳಗಿರುವ ತತ್ವಾಭಿಮಾನಿಗಳ ದೇವತೆಗಳ ಗುರುಗಳ ಪಾದವನ್ನ ಸದಾ ಚಿಂತನೆ ಮಾಡ್ತಾ ಬಂದರೆ ಅವರು ಒಳಗಿಂದೊಳಗೆ ಒಳಗಿಂದೊಳಗೆ ನಮಗೆ ಉಪದೇಶಗಳು ಕೊಡ್ತಾ ಬರುತ್ತಾರೆ. ಅದೇ ಹೊಳೆಯೋದು ಹೊಳೆಯೋದು ಅಂತ, ಈ ಅರ್ಥ ಹೊಳೆಯುತ್ತೆ, ಈ ತರ ಮಾಡಬೇಕು ಅಂತ ಹೊಳೆಯಿತು ಅಂತ ಹೊಳಪು ಇವರಿಂದೇ ಬರುತ್ತೆ. ಆ ರೀತಿಯಾಗಿ ಸತ್ಯ ಸಂಕಲ್ಪ ಗೋಪಾಲ ವಿಠಲರೇಯ ತುತ್ತು ಮಾಡಿಪ್ಪಂತೆ ಸಾಧನ ಮಾಡಿಪ. ಸ್ವಾಮಿ ಸತ್ಯ ಸಂಕಲ್ಪ ನಮಗೆ ಯಾವಾಗ ಯಾವ ಜನ್ಮದಲ್ಲಿ ಯಾವ್ಯಾವ ಕಾಲದಲ್ಲಿ ಹೇಗೆ ಸಾಧನ ಮಾಡಿಸ್ಬೇಕು ಅವನಿಗೆ ಗೊತ್ತು. ಹೇಗ್ ಮಾಡಿಸ್ತಾನೆ? ತುತ್ತು ಮಾಡಿ ಇಪ್ಪಂತೆ, ತುತ್ತು ಮಾಡಿ ಕೊಟ್ಟಂತೆ ಬಾಯಿಗೆ
ಸ್ವಾಮಿ ಕೊಡುತ್ತಾನೆ, ಸಾಧನ ಮಾಡಿಪ್ಪ. ಕೊನೆಗೆ ವಿಶೇಷವಾಗಿ ಭಗವಂತನ ಚಿಂತನೆ ಪರಾಕಷ್ಟ ಕೊಡ್ತಾ ಹೋಗ್ತಾರೆ. ಎಂತೆಂತು ಬಿಂಬನ ಚಿಂತನೆ ಮಾಡಲು ಅಂತಂತೆ ಬರುವನು ಪ್ರತಿಬಿಂಬಕ್ಕೆ. ನಾವು ಭಗವಂತನ ಚಿಂತನೆ ಹೇಗೆ ಹೇಗೆ ಮಾಡ್ತೀವೋ ಹಾಗಾಗಿ ನಮ್ಮ ಹೃದಯಕ್ಕೆ ಬರ್ತಾ ಬರ್ತಾನಂತೆ. ನಾವು ಚೂರು ಮಾತ್ರ ಮಾಡಿದ್ವ ಅಷ್ಟೇ ಬರ್ತಾನೆ, ಅಥವಾ ವಿಶೇಷವಾಗಿ ಎಲ್ಲಾ ಕಡೆ ಇವನೇ ಅಲ್ಲಿದ್ದಾನೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂದ ಅಷ್ಟು ರೂಪಗಳಿಂದ ನಮ್ಮ ಹೃದಯಕ್ಕೆ ಬರ್ತಾ ಬರ್ತಾನೆ. ಎಂತೆಂತೂ ಬಿಂಬನ ಚಿಂತನೆ ಮಾಡಲು ಅಂತಂತೆ ಬರುವನು ಪ್ರತಿಬಿಂಬಕ್ಕೆ. ಅಂತಂತೆ ಬರುವನು ಹೇಳ್ತಾರೆ, ಪ್ರತಿಬಿಂಬಕ್ಕೆ ಸ್ವಾತಂತ್ರ್ಯ ಒಂದು ಮಾತ್ರ ಹೊರತಾಗಿ. ಪ್ರತಿಬಿಂಬಕ್ಕೆ ಏನೇನಿಲ್ಲ, ಸ್ವಾತಂತ್ರ್ಯ ಒಂದಿಲ್ಲ ಎಂದು ಹೇಳ್ತಾರೆ. ಚಿಂತಿಸಿ ನೋಡಲು ಜೀವ ಚಿತ್ರೂಪನು. ಜೀವನು ಕೂಡ ಜ್ಞಾನಮಯ, ಅವನಂತಲ್ಲ ಸದೃಶ, ಅವನಂತೆ ನೋಡ್ಲಿಕ್ಕಿರ್ತಾನಷ್ಟೇ. ಇವನ ಜ್ಞಾನ ಬೇರೆ, ಅವನ ಜ್ಞಾನನೇ ಬೇರೆ. ಸಂತೋಷಾದಿಗಳೆಲ್ಲ ಹರಿಯಾಧೀನ, ನಿರಂತರ ಪರಾಧೀನ ಜೀವ. ಎಷ್ಟು ಕಾಲ ಮೋಕ್ಷದಲ್ಲೂ ನಾನ್ ಸ್ಟಾಪ್ ಅನ್ಇಂಟರಪ್ಟೆಡ್ ಈ ಪರಾಧೀನತೆಗೆ. ಯಾಕೆ, ಒಳಗೇನೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದವನ್ನ ದೇವ ರಕ್ಷಣೆ ಮಾಡ್ತಾ ಇದ್ದಾನೆ. ನಿರಂತರ ಪರಾಧೀನ ಜೀವ ಸ್ವಾಮಿ ಭೃತ್ಯ ನ್ಯಾಯವೆಂದು ಉಪಾಸನೆ ಎದುರಿಲಿ ಚಿಂತಿಸಿ ಕರ ಮುಗಿದು ಚಿಂತನೆ ಮಾಡಲು. ಎದುರಿಲಿ ಚಿಂತಿಸಿ ಸ್ವಾಮಿ ಭೃತ್ಯ ನ್ಯಾಯವೆಂದು ಉಪಾಸನೆ ಮಾಡಬೇಕಂತ ಹೇಗೆ ಅಂತ ಹೇಳ್ತಾರೆ. ಎದುರಿಲಿ ಚಿಂತಿಸಿ, ಎಲ್ಲಿ ಎದುರಿಲಿ, ದಾವ ದೇವ ನಮ್ಮ ಎದುರಿಗಿದ್ದಾರ? ಕಣ್ಣು ಮುಚ್ಚಿದರೆ ಮೂಲೇಶನ ಪಾದದಲ್ಲಿ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನ ಪಾದದಲ್ಲಿ ರುದ್ರದೇವರು ಹೇಳ್ತಾರೆ. ವೀರಭದ್ರ ಯಾರು ರುದ್ರ ಮೂರ್ತಿಯಲ್ಲಿ ನಿಂತಿದ್ದಾನೆ ಭಗವಂತ ಅಂತ ಹೇಳ್ತಾರೆ. ಆ ರುದ್ರದೇವರ ಪಾದದಲ್ಲಿ ನಾವು ಮನೋಭಿಮಾನಿಗಳಲ್ಲಿ ನಿಂತಿದ್ದಾರೆ, ಅವರ ಪಾದ ಆಶ್ರಯ ಮಾಡಿ ನಾವಿದ್ದೇವೆ. ಹಾಗೆ ನೋಡಿದಾಗ ನಾವು ಎದುರಿ ನೋಡಿದರೆ ದೇವರು ಕಾಣಿಸ್ತಾನೆ ಇರ್ತಾನೆ. ಮನಸ್ಸಿನಿಂದ ನಾವು ಚಿಂತನೆ ಮಾಡಿದರೆ ನಮ್ಮ ಎದುರಿಗೆ ದೇವರು. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಾಮಿ ಭೃತ್ಯ ನ್ಯಾಯವೆಂದು ಉಪಾಸನೆ ಎದುರಿಲಿ ಚಿಂತಿಸಿ ಕರ ಮುಗಿದು ಚಿಂತನೆ ಮಾಡಲು. ಆ ಭಗವಂತನ ಕೈ ಮುಗಿದು, ಸ್ವಾಮಿ ಸ್ವಾಮಿ ಭೃತ್ಯ ನ್ಯಾಯ ಸದಾ ಕೊಡು ಹರಿಯೇ, ಅದಕ್ಕೆ ತೊಂದರೆ ಕೊಡುವ ಅಹಂಕಾರಾದಿಗಳು ಕಿತ್ತೊಗಿ. ಸಂತೋಷದಲ್ಲಿ ಪ್ರಾಣದ್ವಾರ, ಅವಾಗ ಚಿಂತನೆ ಮಾಡ್ತಾ ಇದ್ರೆ ಪ್ರಾಣದೇವರ ಮೂಲಕ ಉಪಾಸನ ಮಾಡುವಂತೆ ಮಾಡ್ತಾನೆ. ಸಂತೋಷದಲ್ಲಿ ಅಲ್ಲಿ ಚಿಂತನೆ ಮಾಡಲು, ಸಂತೋಷದಲ್ಲಿ ಸಂತೋಷದಿಂದ ಚಿಂತನೆ ಮಾಡಿದಾಗ ಪ್ರಾಣದ್ವಾರ ಚಿಂತಾಯಕ ತಂತ್ರ ಮೂರ್ತಿ ತೋರಿ. ಚಿಂತಾಯಕ ಅಂದ್ರೆ ನಮ್ಮ ಚಿಂತೆಗಳನ್ನ ಬಿಡಿಸುವಂತ, ಚಿಂತಾಯಕ ಅಂದ್ರೆ ನಮ್ಮ ಚಿಂತ ಅಂದ್ರೆ ವಾಸನ, ವಾಸನ ಚಿಂತಾಯಕ ತಂತ್ರ ಮೂರ್ತಿ ಅಂದ್ರೆ ನಮ್ಮ ವಾಸನಾಮಯಮಾದ ಮೂರ್ತಿ ತೋರಿ. ಈ ಸಂಸಾರವನ್ನ ದೂರ ಮಾಡುವ ವಾಸನಾಮಯ ಮೂರ್ತಿ ನಮ್ಮ ಹೃದಯದಲ್ಲಿ ತೋರಿ. ಭವಗ್ರಂಥಿಯ ಹರಿಸುವ ತಡವಿಲ್ಲದೆ ನಮ್ಮ ಈ ಸಂಸಾರವನ್ನ ಅಂದ್ರೆ ಲಿಂಗ ದೇಹವನ್ನ ಪರಿಹಾರ ಮಾಡುತ್ತಾನೆ. ಶಾಂತ ಮೂರುತಿ ನಮ್ಮ ಗೋಪಾಲ ವಿಠಲ ನಿಂತಲ್ಲೇ ನಿಧಾನವಾಗಿ ಉಣಿಸುವ ಎಂತಲ್ಲೇ ನಿಧಾನವಾಗಿ ಉಣಿಸ್ತಾನಂತೆ. ಅಂದ್ರೆ ಈ ನಿಧಾನವಾಗಿ ಉಣಿಸುವುದು ಒಂದು ಕ್ರಿಯಾ ಎಲ್ಲರಿಗೂ ಬರಲ್ಲ. ಅವಸರ 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 ಬಾಯಲ್ಲಿ ಏನು ಸಿಮೆಂಟ್ ಹಾಕದಂತೆ ಕಲ್ತಾರ. ಹಾಗಲ್ಲದೆ ಆ ಮಗು ಒಳಗೆ ಹೋಗುತ್ತಾ ಇಲ್ಲ, ಆಗಿತ್ತಾ ಇದೆಯಾ ಇಲ್ಲ. ಒಂದು ಮಗು ಫಾಸ್ಟ್ ಆಗಿ ತಿನ್ನುತ್ತೆ, ಇನ್ನೊಂದು ಮಗು ನಿಧಾನ ತಿನ್ನುತ್ತೆ. ಅದ್ ತಿಳ್ಕೊಂಡು ಅಲ್ಲ, ಇಬ್ಬರು ಮೂರು ಜನ ಮಕ್ಕಳಿದ್ದಾಗ ತಾಯಿಗೆ ಎಲ್ಲರಿಗೂ ಒಂದೇ ತರ ಇಡ್ಲಿಕ್ಕಾಗಲ್ಲ. ಅವರವರ ಸ್ವಭಾವ ಅವರವರಿಗೆ ನೋಡಿಕೊಂಡು ಅವರವರು ತಕ್ಕಂತೆ ದೇವರು ನಿಧಾನವಾಗಿ ಉಣಿಸುವ. ಚಲ ಚಲಗಳಲ್ಲಿ ಈ ಪರಿಧೇನಿಸೆ
ಒಟ್ಟಾರೆಯಲ್ಲಿ ಕಣ್ಣು ತೆಗೆದು ಛಲ ಅಚಲಗಳನ್ನು ನೋಡೋದು, ಜೀವ ಜಡರನ್ನು ನೋಡೋದು, ಇದು ನಾವು ನಿತ್ಯ ಮಾಡ್ತಾನೆ ಇದ್ದೀವಿ. ಕಣ್ಣು ಮುಚ್ಚಿ ಅದೇ ಜೀವ ಜಡರನ್ನು ನೋಡುತ್ತಾ ಅಲ್ಲಿ ಭಗವಂತನನ್ನು ಚಿಂತನೆ ಮಾಡುವುದು. ಛಲ ಅಚಲಗಳಲ್ಲಿ ಈ ಪರಿಧೇನಿಸೆ ಒಲಿವ ಗೋಪಾಲ ವಿಠಲ ಇವಗೆ ಕರುಣದಲ್ಲಿ. ಈ ರೀತಿಯಲ್ಲಿ ಇದು ಸಾಧನೆಯಪ್ಪ ಅಂತ ಹೇಳ್ತಾ ಬಂದರು. ಹಾಗಾದ್ರೆ ಇಲ್ಲಿ ಪ್ರಧಾನವಾದ್ದು ಯಾವುದು ಅಂದ್ರೆ ಸದಾ ಚಿಂತನೆ ಬೇಕು ಅಂತ ಹೇಳಿದ್ರೆ ಏನು ಚಿಂತನೆ? ಭಗವಂತ ತತ್ವಾಭಿಮಾನಿಗಳು ನಮ್ಮಿಂದ ಸದಾ ಸಕಲ ಕಾರ್ಯಗಳನ್ನು ಮಾಡಿ ಮಾಡಿಸ್ತಾರೆ ಎಂಬ ಚಿಂತನೆ ಎಡಬಿಡದೆ ನಮಗೆ ಪ್ರಯತ್ನವಿಲ್ಲದೇನೆ ಅಪ್ರಯತ್ನವಾಗಿ ಬರ್ತಾ ಬರಬೇಕಾದರೆ ಅದನ್ನು ಸದಾ ಆವರ್ತನೆ ಮಾಡಬೇಕು. ಈಗ ಬೀದಿ ಕೊನೆಯಲ್ಲಿ ಯಾರೋ ಇದ್ದಾರೆ, ಅವರನ್ನು ಎಷ್ಟು ಸಲ ನೆನೀತೀರಿ? ನೆನೆಯೋದೇ ಇಲ್ಲ ಅಲ್ಲ. ಎದುರಿ ಬಂದ್ರೆ ಹೌದು ಇವರೇನೋ ಅಂತ ನಾವು ಹೌದಲ್ಲ ಇವರು ಯಾವನಾಗಿರ್ಬೇಕಲ್ಲ ಅಂತ ನೆನೀತೀವಿ. ಹೌದಲ್ಲ, ಅದೇ ಪಕ್ಕ ಮನೆಯವರು ನೋಡಿದಾಗ ಯಾಕೆ ನಿತ್ಯ ನೋಡ್ತಿರ್ತೀವಿ ಅವ್ರನ್ನ, ಇವರು ಇಮ್ಮಿಡಿಯೇಟ್ ಕಾಂಟ್ಯಾಕ್ಟ್ ಇರುತ್ತೆ. ಆದ ಕಾರಣ ತಕ್ಕಂದು ಹೊರ ಬಂದ್ಕೊಳ್ಳಿ, ಏನು ಅವ್ರು ಇದ್ದಂಗಿಲ್ಲ, ಇದ್ದಾರ ಇಲ್ವ, ಇದೆಲ್ಲ ಎಂಕ್ವೈರಿ ಹೋಗುತ್ತೆ. ಅದು ಕೂಡ ಯಾವಾಗ? ಅದೇ ಮನೆಯಲ್ಲಿ ದಿನಾಗೂ ನೋಡೋರು ನಮ್ಮವರೇ, ಹೆಂಡತಿ ಗಂಡ ಮಕ್ಕಳು ಇದ್ದಾಗ ಒಬ್ಬರು ಒಂದು ಕ್ಷಣ ಬಂದಿಲ್ಲ, ಯಾಕೆ ಬಂದಿಲ್ಲ. ಯಾಕಿದು? ಇವರನ್ನ ಯಾಕೆ ನೆನೆಸ್ತಾ ಇದೆ? ಕಾಂಟ್ಯಾಕ್ಟ್ ಸದಾ ಬರ್ತಾ ಇದ್ರೆ ನೆನಪು ತಾನಾಗಿ ಬರುತ್ತೆ. ಅಲ್ಲಿ ಪ್ರಯತ್ನಪೂರ್ವಕವಾಗಿ ಅವ್ರು ನೆನೆಸಿಲ್ಲ, ಅವ್ರ ನೆನಪು ತಾನಾಗಿ ಬರ್ತಾ ಇದೆ. ಈ ಸ್ವಭಾವ ಅಂತಹದ್ದೇ ಮನಸ್ಸಿನ, ಯಾವುದರ ಕಾಂಟ್ಯಾಕ್ಟ್ ಇರುತ್ತೆ ಅದರ ನೆನಪು ಸದಾ ಬರುತ್ತೆ. ಆಗ ಕಾಂಟ್ಯಾಕ್ಟ್ ನನಗೆ ಯಾವ್ದು ಕೊಡ್ತೀರೋ ಅದು ಬರುತ್ತಪ್ಪ ಅಂತ. ನೀವು ಬರೇ ಜಡಚೇತನಗಳು ಕೊಟ್ರ ಅದೇ ಬರ್ತಾಗುತ್ತೆ, ಕಟ್ಟಾಕುತ್ತೆ. ಜೊತೆಗೆ ದೇವರನ್ನೇ ಚಿಂತನೆ. ಏನ್ ಚಿಂತನೆ? ನನ್ನಲ್ಲೂ ಅವನೇ ಮಾಡಿಸ್ತಾನೆ, ಅವರಲ್ಲಿ ಅವನೇ ಮಾಡಿಸ್ತಾನೆ. ಯಾವಾಗ ಅಂದ್ರೆ ನಮಗೆ ಸರಿಯಾಗಿ ಎದುರಿಯವರು ಮಾಡಿದಾಗ, ನಮಗೆ ವಿರುದ್ಧವಾಗಿ ಮಾಡಿದಾಗ ಅವರಲ್ಲೂ ದೇವರೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ನಮ್ಮಲ್ಲಿ ಬರಬೇಕು ಅಲ್ವೇ? ಅದೇ ಚಿಂತನೆ ಮಾಡಬೇಕು. ನನ್ನಲ್ಲಿ ಹೀಗೆ ಮಾಡಿಸೋದು ಅವನೇ, ಅಲ್ಲಿದ್ದ ಅವರಲ್ಲಿ ಹೋಗು ಮಾಡಿಸ್ತಾ ಇದ್ದಾರೆ ಅವನೇ, ಅವ್ರ ಕರ್ಮಾನುಸಾರ ಮಾಡಿಸ್ತಾ ಇದ್ದಾನೆ. ಸ್ವಾಮಿ ಉದ್ಧಾರ ಮಾಡು ಅಂತ ಮಾಡ್ತಾ ಹೋದ್ರೆ ನಮಗೂ ಸಾಧನೆ, ಅವರಿಗೂ ಸಾಧನೆ ಆಗ್ತಾ ಹೋಗ್ತದೆ. ಇಲ್ಲದಿದ್ರೆ ಎಷ್ಟು ಕಾಲವೂ ಕೂಡ ವ್ಯಕ್ತಿಗಳನ್ನೇ ನೋಡ್ತಾ ಹೋದರೆ ನಮ್ಮ ಬುದ್ಧಿ ಎಷ್ಟುವರೆಗೆ ಇರುತ್ತೆ ಅಂದ್ರೆ, ನಾನಿಷ್ಟು ಮಾಡಿದ್ರೆ ನಂತರ ಅವರಾಗ ಬರ್ತಾ ಇಲ್ಲ, ಹೌದ್ ತಾನೆ? ನಂತರ ಅವರಾಗ ಬರ್ತಾ ಇಲ್ಲ. ದೇ ಶುಡ್ ಲರ್ನ್ ಲೈಕ್ ದಿಸ್ ಲೈಕ್ ದಟ್ ಅಂತ ಹೇಳಿ ಅವರು ಸರಿ ತೊಳಿತಾ ಇರ್ತೀವಿ. ನಮ್ಮನ್ನು ತೊಳೆಯೋರು ಬರುತ್ತಂತ, ನಮ್ಮನ್ನು ತೊಳೆಯೋರು ಬಂದ ಕೂಡಲೇ ಸೇಮ್ ಕಂಡೀಷನ್. ಅವ್ರ ಕಂಡೀಷನ್ ನಮ್ಮನ್ನು ಇಟ್ಬಿಟ್ಟು 24 hours ತೊಳಿಲಿಕ್ಕೆ ಶುರು ಮಾಡಿದ್ರೆ ನಮ್ಮನ್ನ, ಅವಾಗ ಅನ್ಸುತ್ತೆ ಅಯ್ಯೋ ಅವ್ರನ್ನ ಹೇಗೆ ಕಾಟ ಕೊಟ್ಟನಲ್ಲ ನಾನು, ನಂಗೆ ಇವರಿಗೆ ಆ ಕಾಟ ಕೊಡ್ತಾ ಇದ್ದಾರೆ, ಆ ಕೊಡಬಾರ್ದಾಗಿತ್ತು ಅಂತ ನಮ್ಗೆ ಅನ್ಸುತ್ತೆ. ಇವೆಲ್ಲ ಹೋಗಬೇಕಾದ್ರೆ ಹೌದು, ನಮ್ಮ ಜೀವನದಲ್ಲಿ ಈ ಚಿಂತನೆ ಇಲ್ಲದೇ ಇದ್ದಕ್ಕೆ, ಅವರೇ ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬ ಚಿಂತನೆ ಇಲ್ಲದೇ ಇದ್ದಕ್ಕೆ ಇನ್ನೊಬ್ಬರಲ್ಲಿ ಸ್ವಾತಂತ್ರ್ಯ ಆರೋಪ ಮಾಡಿ ಅವರು ಮಾಡಿದ ದೋಷಗಳಿಗೆಲ್ಲ ದೊಡ್ಡ ಕಿರೀಟ ಇಟ್ಟು ಅವನ್ನು ಬೈದು 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 ತೂಕ ಹಾಕಿ ಅವರನ್ನು ನೋಯಿಸಿ ಪ್ರಪಂಚದಲ್ಲಿ ಯಾರೂ ಸಂಪಾದನೆ ಮಾಡದೇ ಇರುವಂತಹ ಪಾಪವೆಲ್ಲ ನಾವು ಕಟ್ಕೊಳ್ತಾ ಇರ್ತೀವಿ. ಒಬ್ಬ ವ್ಯಕ್ತಿಯನ್ನ ನಾವು ಮಾನಸಿಕವಾಗಿ ಹಿಂಸೆ ಕೊಟ್ಟರೆ ಬರುವಷ್ಟು ಪಾಪ ಚೂರಿ ಹಾಕಿದ್ರೂ ಬರಲ್ಲ. ಆದ ಕಾರಣ ಇಂಥ ಒಂದು ನಮ್ಮ ಪ್ರವೃತ್ತಿ ಹೋಗಬೇಕಾದರೆ ಅದು ನಾವು ಎಲ್ಲರೂ ಮಾಡ್ತಾ ಇರ್ತೀವಿ, ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲರೂ ಹಾಗೆ ಸಿಕ್ಕರೆ ಸಾಕು ಯಾವುದೋ ಒಂದು ರೀತಿ ಪಕ್ಕದಲ್ಲಿ ಚುಚ್ಚಿ ಆನಂದ ಪಡ್ತಾ ಇರ್ತೀವಿ. ಆ ಪ್ರವೃತ್ತಿ ಹೋಗಬೇಕಾದರೆ ಒಳಗೆ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಅಲ್ಲೂ ಸ್ವಾಮಿ ಮಾಡಿಸ್ತಾ ಇದ್ದಾನೆ. ಅವರ ತಪ್ಪಲ್ಲ, ಅವರ ಏನ್ ದೋಷ ಇದೆ ಅದ್ರ ಪ್ರಕಾರ ಮಾಡಿಸ್ತಾ ಇದ್ದಾನೆ ಭಗವಂತ. ನಾಳೆ ಬೆಳಿಗ್ಗೆ ನನ್ನ ಸರನು ಹಾಗೂ ಮಾಡಿಸ್ಬೋದು, ಹೌದ್ ತಾನೆ? ಅವರೇನು ಮರೆತೋದ್ರು, ಯಾಕೆ ಮರೆತೋದ್ಯಾ ಅಂತ ಒಂದು 10 ಸಲ ಬೈಯೋದಕ್ಕಿಂತ ನಾನು ಅದೇ ಮರೆತೆ. ನಾವ್ ಎಷ್ಟು ಸಲ ಮರೆತು ಬರ್ತೀವೋ ಎಲ್ಲ, ಹೌದಲ್ವ? ಅವ ಬೈಯೋರಿಲ್ಲ ಅಷ್ಟೇ. ಇಬ್ರು ದೊಡ್ಡವರು ಚಿಕ್ಕವರು ಇದ್ದಾಗ ದೊಡ್ಡವರು ಮಾತ್ರ ಚಿಕ್ಕವರು ಬೈತಿರ್ತಾರೆ, ದೊಡ್ಡವರು ಬೈಯೋರು ಯಾರು ಇಲ್ಲ.
ಅವರಿಗಿಂತ ದೊಡ್ಡವರಿದ್ರೆ ಬೈದಿದ್ರು ಹೋಗ್ತಾರೆ. ಆ ತರ ನಮ್ಮಲ್ಲಿ ಹಾಗಾಗ್ಬಿಡುತ್ತೆ. ಆ ತರ ಪ್ರವೃತ್ತಿ ನಮ್ಮಲ್ಲಿ ಬರಬಾರದು ಅಂತಾದ್ರೆ ಈ ಅನುಸಂಧಾನಗಳು ಬರಬೇಕು. ಇಲ್ಲಿ ಮಾಮೂಲಲ್ಲ, ಇಲ್ಲಿ ಮನೆ ಆಗ್ಲಿ ಮಠ ಆಗ್ಲಿ ಎಲ್ಲ ಆಗ್ಲಿ ಇದೇ ಪ್ರಳಯ ತಾಂಡವ ಆಡ್ತಾ ಇರುತ್ತೆ. ಇನ್ನೊಬ್ಬರನ್ನ ನೋಯಿಸುವ ಪ್ರಕ್ರಿಯೆ ಸದಾಕಾಲ ನಡೀತಾ ಇರುತ್ತೆ. ಅದರಿಂದ ಆಗುವ ಪಾಪ ಯಾವ ಜನ್ಮದಲ್ಲೂ ನಮಗೆ ಕಡಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಆಗ್ತಾ ಇರುತ್ತೆ. ಅದು ಯಾರೋ ಬೇರೆಯವರಿದ್ರೆ, ಅಯೋಗ್ಯರಿದ್ರೆ ಅವ್ರನ್ನಂದಾಗಲೇನೆ ಸ್ವಾತಂತ್ರ್ಯ ಆರೋಪ ಮಾಡಿದ್ದಕ್ಕೆ ಪಾಪ. ಇನ್ನ ಯೋಗ್ಯರು ಸಾಧನೆ ಮಾಡುವರಿದ್ದಾಗ ಹೆಜ್ಜೆ ಹೆಜ್ಜೆಗೂ ಅವರನ್ನ ಮನಸ್ಸು ನೋಯಿಸಿದರೆ ಅದರಲ್ಲಿ ಭೀಕರ ಪಾಪ, ಮತ್ತು ಮಾನವ ಜನ್ಮ ಬರೋದೇ ಇಲ್ಲ, ಅಷ್ಟು ಕೆಳಗೆ ಹಾಕ್ಬಿಡುತ್ತಾರೆ. ಅದಕ್ಕೆ ಸರ್ವಧಾರದಲ್ಲಿ ಹೇಳುತ್ತಾರೆ, ನೀನು ಏನು ದೇವರ ಪೂಜಾ ಮಾಡಿದರೂ ಬಿಟ್ಟರು ಕೂಡ ಸಜ್ಜನರ ಮನಸ್ಸಿಗೆ ನೋವು ಕೊಡದೇ ಇರುವುದನ್ನು ಮಾಡು. ಅದು ಯಾರೇ ಆಗಿರಬಹುದು, ಸಜ್ಜನರು ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಯಾರಿಗೂ ಮನಸ್ಸು ನೋವು ಕೊಡದೆ ಸಜ್ಜನರಿಗೆ ನಿನ್ನ ಪಾಡಿಗೆ ನೀನು ಹೊರಡು ಅಷ್ಟೇ ಹೊರಟು. ಅದು ಶಿಕ್ಷಾ ಮಾಡಬೇಕು, ನಮ್ಮ ಕಳಗಿದ್ದವರಾದ ಶಿಕ್ಷಾ ಮಾಡಬೇಕು. ಹೇಗೆ ಅಂದ್ರೆ ಅವರಲ್ಲಿ ಭಗವಂತ ಮಾಡಿಸ್ತಾರೆ ತಿಳ್ಕೊಂಡು ನೋವಾಗದಂತೆ ಮಾಡಬೇಕಷ್ಟೇ ಹೊರತು. ಯಾರಿಗನ್ನಾಗಲಿ ಪದೇ ಪದೇ ನಮ್ಮ ಪ್ರವೃತ್ತಿ ಹಾಗೆ ಬರ್ತಾ ಬಂದ್ರೆ ಏನಾಗುತ್ತೆ ಅಂದ್ರೆ ಭಗವಂತ ವಿಪರೀತವಾಗಿರತಕ್ಕಂತಹ ತೊಂದರೆಗಳು ನಮಗೆ ಬಂದ್ಬಿಡುತ್ತೆ, ಅವರಿಗೂ ಬರುತ್ತೆ. ಅದಕ್ಕೆ ಈ ನಾನು ಒಂದು ಹೇಳಿದಷ್ಟೆ ಅನಂತ ದೋಷಗಳು ಕೂತಿವೆ. ಅದಕ್ಕೆ ಕಾರಣ ಒಂದೇ, ಏನು ದೇವರೇ ತತ್ವಾಭಿಮಾನಿಗಳ ಮೂಲಕ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಕಳ್ಕೊಂಡದ್ದಕ್ಕೆ ಇನ್ನೊಬ್ಬರಲ್ಲಿ ದೋಷಾರೋಪಣೆ, ಇನ್ನೊಬ್ಬರನ್ನು ಅನ್ನೋದು, ಬೈಯೋದು, ಅಂಥವು ಇವು ಅವು ಎಲ್ಲ. ಬೈಲಿಕ್ಕೆ ಶಕ್ತಿ ಇದ್ರೆ ಹೊರಗೆ ಬೈತಾರೆ, ಇಲ್ಲ ಒಳಗೆ ಬೈಕು. ಒಟ್ಟಾರೆ ಬೈಯ ಕಾರ್ಯ ಅಂತ ಒಳಗೂ ಹೊರಗು ನಡೀತಾನೆ ಇರುತ್ತೆ, ಹೋತಾನೆ. ಅದು ಹೊರಗೆ ಬೈದ್ರೇನೆ ಪಾಪ, ಒಳಗೆ ಬೈದ್ರೆ ಪಾಪ ಇಲ್ಲ ಅಂತಿಲ್ಲ, ಎಲ್ಲಾ ರೀತಿ ನಡೀತಾ ಇರುತ್ತೆ. ಸ್ವಾಮಿ ಮಾಡಿ ಮಾಡಿಸ್ತಾ ಎಚ್ಚರ, ಆ ಎಚ್ಚರ ಬರಬೇಕಾದ್ರೆ ಈ ಒಂದು ಚಿಂತನೆ ಸದಾ ಹೊರಗೆ ಚಿಂತನೆ ನಡೆದರೆ ಒಳಗೆ ತಾನಾಗಿ ಬರುತ್ತೆ ಎಂಬುದನ್ನು ಕೊಟ್ಟಿದ್ದಾರೆ ಮಲ್ಲಿಗೆ ಶ್ರೀಕೃಷ್ಣ. ಎಲ್ಲರೂ ನಿರಂಶರು ಮಾಡತಕ್ಕ ಕರ್ಮಗಳಿಗೆ ಸಾಕ್ಷಿ ಅವರು, ಅವರ ಮೇಲಿನವರು ಅವರು ಕರ್ಮಕ್ಕೆ ಸಾಕ್ಷಿ. ಅದು ನಾರ್ಮಲ್ ಕಾಮನ್.